ॐ श्री गणेशाय नमः ॐ श्री श्रीगुरुभ्यो नमः नमः सूर्याय चन्द्राय चन्द्रामङ्गला बुधाय च गुरुशुक्रा शनिभ्यश्च राहवे केतवे नमः प्रियाङ्गुकलिका श्यामं रूपेण प्रतिमं बुधं सौम्यं सौम्यगुणोपेतं तं बुधं प्रणमाम्यहम् ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆರ್ದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧ ಗ್ರಹದ ತುಲಾ ಸಂಕ್ರಾಂತಿಯ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬುಧ ಗ್ರಹ ಇದೇ ಅಕ್ಟೋಬರ್ ಹತ್ತರ ಗುರುವಾರದಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ತನ್ನ ರಾಶಿಯ ಪಥವನ್ನು ಬದಲಿಸಿ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬುಧನ ಪ್ರವೇಶ ಆಗಲಿದೆ ಬುಧನ ಒಂದು ಪರಿವರ್ತನೆ ತಿಂಗಳಿಗೆ ಒಂದು ಬಾರಿ ಖಂಡಿತ ಆಗಿ ಆಗುತ್ತೆ ತಿಂಗಳಿಗೆ ಒಂದು ಬಾರಿ ಅಥವಾ ತಿಂಗಳಲ್ಲಿ ಮಧ್ಯ ಮಧ್ಯ ಕೆಲವೊಮ್ಮೆ ಎರಡು ಬಾರಿ ಆಗುತ್ತೆ ಶೀಘ್ರವಾಗಿ ಆತನು ಕ್ರಮಿಸುವಂತಹ ಒಂದು ಬುಧನ ವೇಗ ಆ ಬುಧನ ವೇಗದ ಅನುಸಾರವಾಗಿ ಆತನು ವೇಗವಾಗಿ ರಾಶಿಯ ಪಥಗಳನ್ನು ಕ್ರಮಿಸ್ತಾ ಇರ್ತಾನೆ ಆ ಬುಧನ ಒಂದು ರಾಶಿ ಪರಿವರ್ತನೆ ಆಗ್ತಿದ್ದಂಗೆ ಆ ಒಂದು ಬುಧನ ಪರಿಣಾಮವು ಜಗತ್ತಿನ ಮೇಲೋ ಜೊತೆಗೆ ಈ ಪ್ರತಿಯೊಂದು ರಾಶಿಗಳ ಮೇಲೂ ಅದರದೇ ಆದ ಒಂದು ಪರಿಣಾಮವನ್ನು ಬೀರ್ತಾ ಇರ್ತದೆ ಬುಧನು ವಿಶೇಷವಾಗಿ ನಮ್ಮ ಬುದ್ಧಿಶಕ್ತಿಗೆ ಕಾರಕನು ನಮ್ಮ ವಾಕ್ಶಕ್ತಿ ಅಂದರೆ ಮಾತು ನಾವು ಮಾಡುವಂಥ ಮಾತು ಅಂತ ಹೇಳ್ತೇವೆ ವಾಕು ವಾಣಿ ಅಂತ ಹೇಳ್ತೇವೆ ಆ ವಾಣಿಗೆ ವಾಕ ವಾಕಿಗೆ ಕಾರಕನು ಆತನು ವಿವಿಧ ರೀತಿಯ ವ್ಯಾಪಾರ ವಾಣಿಜ್ಯ ಅದು ಇನ್ನಿತರ ಯಾವುದೇ ನಾವು ರಿಟೇಲ್ ಬಿಸ್ನೆಸ್ ಅಂತ ಯಾವುದು ಹೇಳ್ತೀವಿ ಒಂದುಲ್ಲ ರಿಟೇಲ್ ಬಿಸ್ನೆಸ್ಗಳಿರ್ಬೋದು ವಿವಿಧ ರೀತಿಯ ವ್ಯಾಪಾರಗಳಿಗೆ ಅದು ಕೊಡುಕೊಳ್ಳುವಿಕೆ ಅದಕ್ಕೆ ಕಾರಕನು ಲೆಕ್ಕಪತ್ರ ಅಥವಾ ಅಕೌಂಟು ಫೈನಾನ್ಸು ಅಂತದನ್ನು ಹೇಳ್ತೀವಿ ಆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆದರೆ ಹಣವನ್ನು ಬರುವಂಥದ್ದು ಶುಕ್ರನ ವ್ಯಾಪ್ತಿಯಲ್ಲಿ ಬರುತ್ತೆ ಆದರೆ ಹಣಕಾಸಿನ ವ್ಯವಸ್ಥೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಹಣವನ್ನು ಕೊಡೋದು ಕೊಳ್ಳೋದು ಬಡ್ಡಿಯ ವ್ಯವಹಾರ ಇನ್ನಿತರ ಬೇರೆ ಬೇರೆ ರೀತಿ ಹಣಕ್ಕೆ ಸಂಬಂಧಿತವಾದ ದಾಖಲೆ ಪತ್ರ ಇವೆಲ್ಲವೋ ಆ ಬುಧನ ವಿಚಾರದಲ್ಲಿ ಬರುತ್ತೆ ಆತನು ಕಾವ್ಯ ಕವನ ಸಂಕಲನ ಅಥವಾ ಹಾಸ್ಯ ಇತ್ಯಾದಿಗಳಿಗೂ ಆತನು ಕಾರಕನಾಗಿದ್ದಾನೆ ವಿವಿಧ ರೀತಿಯ ಕಲೆ ಸಾಹಿತ್ಯ ಅಂತ ಹೇಳ್ತಾರೆ ನಾವು ಲಿಟರೇಚರ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಅದಕ್ಕೆ ಆತನು ಕಾರಕನು ಜೊತೆಗೆ ವಿವಿಧ ರೀತಿಯ ಈ ಮನೋರಂಜನೆಗೆ ಅನುಕೂಲವಾದಂಥ ಹಾಸ್ಯ ಪ್ರಸಂಗಗಳು ಹಾಸ್ಯದ ಒಂದು ಘಟನೆಗಳು ಅಥವಾ ಹಾಸ್ಯಕ್ಕೆ ಸಂಬಂಧಿತವಾದ ವಿವಿಧ ರೀತಿಯ ಕಾಲ ಪ್ರಕಾರಗಳು ಇವೆಲ್ಲವೂ ಆ ಒಂದು ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಬುಧನು ಇತರ ಇತರ ಒಂದು ವ್ಯಾಪಾರ ವಾಣಿಜ್ಯ ಜೊತೆಗೆ ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಪ್ರಭಾವಗಳು ಬುಧನ ವ್ಯಾಪ್ತಿಯಿಂದ ಜೊತೆಗೆ ಬುದ್ಧಿ ಶಕ್ತಿಗೆ ಆತನು ಕಾರು ಬುಧ ಬುದ್ಧಿಮತಃ ಶ್ರೇಷ್ಠ ಬುದ್ಧಿದಾತ ಧನಪ್ರದ ಎಂಬಂತಹ ಶ್ಲೋಕದ ಸಾರಿಗೆ ಆತ ನಮಗೆ ಬುದ್ಧಿಶಕ್ತಿಯ ಮೂಲಕ ಧನ ಆರ್ಜನೆ ಮಾಡುವಂಥ ಮಾರ್ಗವನ್ನು ತೋರಿಸುತ್ತೆ ಈಗಿನ ಒಂದು ಯುಗದಲ್ಲಿ ವಿಶೇಷವಾಗಿ ನೂರಕ್ಕೆ ಈಗ ತೊಂಬತ್ತು ಭಾಗ ಜನರು ಶ್ರಮದಿಂದ ಆಚೆ ಬಂದು ಬುದ್ಧಿಯ ಮೂಲಕ ಹಣವನ್ನು ಸಂಪಾದನೆ ಮಾಡುವಂಥ ವಿವಿಧ ರೀತಿಯ ಈಗ ವೃತ್ತಿ ಮಾರ್ಗಗಳು ಇವೆ ಹಾಗಾಗಿ ಬುದ್ಧನ ಒಂದು ಪರಿಣಾಮ ಈ ಯುಗದಲ್ಲಿ ಬಹಳ ಇವೆ ಈ ರಾಹುಕೇತುಗಳು ಯಾವ ರೀತಿ ಈ ಕಂಪ್ಯೂಟರು ಸಾಫ್ಟ್ವೇರು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇದನ್ನು ನಿಯಂತ್ರಣ ಮಾಡ್ತಾರೋ ಅದೇ ರೀತಿ ಬುಧನ ನಿಯಂತ್ರಣ ಸಹ ಈಗ ಬುದ್ಧಿಯ ಮೂಲಕವಾಗಿ ತಮ್ಮ ಒಂದು ಜೀವನವನ್ನು ಅಭಿವೃದ್ಧಿಪಡಿಸುವಂಥದ್ದು ತಮ್ಮ ಜೀವನವನ್ನು ಇನ್ನಷ್ಟು ಸುಗಮಗೊಳಿಸುವಂಥದ್ದು ಜೊತೆಗೆ ಬುದ್ಧಿಯ ಉಪಯೋಗ ಮಾಡಿಕೊಂಡು ಹಣವನ್ನೇ ಸಂಪಾದನೆ ಮಾಡುವಂಥದ್ದು ಇವಾಗ ಒಂದು ಬುದ್ಧಿಯುಗ ಅಂತ ಹೇಳ್ಬೋದು ಹಾಗಾಗಿ ಇಂಟಲೆಕ್ಚುವಲ್ ಅಥವಾ ಇಂಟಲೆಕ್ಟ್ ಅಂತ ಹೇಳಿದೀಗ ಅದಕ್ಕೂ ಈಗ ಒಂದು ಆರ್ಟಿಫಿಷಿಯಲ್ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಗ ಅದಕ್ಕೂ ಬಂದರೆ ಅದು ಮನುಷ್ಯನ ಸೃಷ್ಟಿನೇ ಹಾಗಾಗಿ ಬುಧನು ಇಂಥದಕ್ಕೆಲ್ಲ ಆತನು ಕಾರಕನಾಗಿರ್ತಾನೆ ಹಾಗಾಗಿ ಬುಧನ ಮೂಲಕ ನಮ್ಮ ಇನ್ನು ದೈನಂದಿನ ಜೀವನದಲ್ಲಿ ಬಹಳಷ್ಟು ನಿತ್ಯದ ಪರಿಣಾಮಗಳು ಆಗ್ತವೆ ಅದು ನಮ್ಮ ಬುದ್ಧಿಗೆ ಸಂಬಂಧ ಇರ್ಬೋದು ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು ಕೋಡುಕೊಳ್ಳುವ ವ್ಯವಹಾರ ಇರ್ಬೋದು ಅಥವಾ ಇನ್ನಿತರ ಹಣಕಾಸಿಗೆ ಸಂಬಂಧ ಇರ್ಬೋದು ಜೊತೆಗೆ ಈ ಕಲೆ ಸಾಹಿತ್ಯ ಪ್ರಾಕಾರಗಳಿಗೆ ಸಂಬಂಧಪಟ್ಟು ಬುಧನು ನಮ್ಮ ಮೇಲೆ ಅನೇಕ ಪರಿಣಾಮ ಬೀರ್ತಾನೆ ಹಾಗಾಗಿ ಈ ದಿನ ಈಗ ತುಲಾ ಪ್ರವೇಶವು ಬಹಳ ಉತ್ತಮವಾಗಿರುತ್ತೆ ಅಲ್ಲಿ ಸಾರ್ವಜನಿಕ ಫಲದಲ್ಲಿ ಬುಧನ ತುಲಾ ಪ್ರವೇಶ ಉತ್ತಮ ಯಾಕಂದರೆ ತುಲಾ ರಾಶಿಯು ಆ ಶುಕ್ರನ ಒಂದು ಸ್ವಕ್ಷೇತ್ರ ಶುಕ್ರನಿಗೂ ಬುಧನಿಗೂ ಯಾವುದೇ ರೀತಿಯ ವೈರುಧ್ಯ ಇರೋದಿಲ್ಲ ಅವರಿಗೆ ಪರಸ್ಪರವಾದ ಮಿತ್ರತ್ವ ಅಥವಾ ಮೈತ್ರಿ ಅಂತೂ ಖಂಡಿತ ಇದ್ದೇ ಹಾಗಾಗಿ ಯಾವುದೇ ಒಂದು ಗ್ರಹವು ಒಂದು ಅದು ಪ್ರವೇಶಿಸುವಂಥ ರಾಶಿಯ ಅಧಿಪತಿಯ ವಿಚಾರ ಗಮನಿಸಿದಾಗ ಆ ರಾಶಿ ಅಧಿಪತಿಯು ಅವರಿಗೆ ಪೂರಕವಾಗಿಯೂ ಮಿತ್ರವಾಗಿಯೂ ಅಂದರೆ ಒಳ್ಳೆಯ ಪರಿಣಾಮವು ಆ ರಾಶಿಯ ಅಧಿಪತಿ ಅವರಿಗೆ ವಿರುದ್ಧವಾಗಿದ್ದರೆ ವಿರುದ್ಧ ಪರಿಣಾಮವು ಖಂಡಿತ ಆಗುವಂಥದ್ದು ಹಾಗಾದರೆ ಇಲ್ಲಿ ಯಾವುದೇ ವಿರುದ್ಧ ಪರಿಣಾಮ ಆಗೋದಿಲ್ಲ ಆತನು ಪ್ರವೇಶಿಸುವಂದು ಆತನ ಮಿತ್ರ ಗೃಹ ರಾಶಿಯಾದಂತಹ ಒಂದು ಆ ಒಂದು ತುಲಾರಾಶಿಗೆ ಜೊತೆಗೆ ಅಲ್ಲಿ ಶುಕ್ರನು ಅದೇ ಕಾಲದಲ್ಲಿ ಅಲ್ಲಿರ್ತಾನೆ ಆ ಶುಕ್ರನ ಪರಿವರ್ತನೆ ಆ ಬಳಿಕ ಆಗುತ್ತೆ ಆ ಬಳಿಕ ಒಂದು ಮೂರು ದಿನಗಳ ಬಳಿಕ ಅಲ್ಲಿ ಶುಕ್ರನ ಪರಿವರ್ತನೆ ಸಾಗಲಿದೆ ಹಾಗಾಗಿ ಅಲ್ಲಿ ಇರ್ತಾನೆ ಅವನು ಪ್ರವೇಶಿಸುವ ದಿನದಂದು ಜೊತೆಗೆ ಆತನ ಒಂದು ಬುಧನ ಮತ್ತು ಆ ಶುಕ್ರನ ಒಂದು ಮನೇಲಿರುವಂತಹ ಕಾಲದಲ್ಲಿ ಅನೇಕ ರೀತಿಯ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ ಅನೇಕ ರೀತಿಯ ಸ್ವಲ್ಪ ಡಲ್ ಇದ್ದಂತಹ ವ್ಯಾಪಾರಗಳು ಈಗ ಅಭಿವೃದ್ಧಿ ಆಗುವಂಥದ್ದು ಉದಾಹರಣೆಗೆ ಬಟ್ಟೆ ಬರೆನೋ ಫ್ಯಾನ್ಸಿನೋ ಅಥವಾ ಶೃಂಗಾರ ಸಾಮಗ್ರಿಗಳೋ ಅದೇ ಯಾವುದೇ ಭೋಗ ಸಾಮಗ್ರಿಗಳನ್ನು ಅಥವಾ ವಸ್ತ್ರ ಆಭರಣಗಳದ್ದು ಚಿನ್ನಾಭರಣಗಳದ್ದು ಜ್ಯುವೆಲ್ಲರಿಗಳದ್ದು ಫ್ಯಾನ್ಸಿಗಳದ್ದು ಇನ್ನು ಹಲವಾರು ರೀತಿಯ ಈ ಬೇರೆ ಬೇರೆ ರೀತಿಯ ಜನರಿಗೆ ಉಪಯೋಗವಂಥ ಸ್ಟೇಷನರಿಂದ ಬುಕ್ಸು ಇತ್ಯಾದಿ ಇರ್ಬೋದು ಹಲವಾರು ವ್ಯಾಪಾರ ಇತ್ಯಾದಿಗಳು ಈಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ ಜೊತೆಗೆ ಹಲವಾರು ಈ ಕಲಾವಿದರಿಗೆ ಯುವಕರಿಗೆ ಸಾಧಕರಿಗೆ ಅಥವಾ ಸಾಹಸಿಗಳಿಗೆ ಅವರ ಒಂದು ಏನಾದರೂ ಉದ್ಯಮಕ್ಕೂ ಅದಕ್ಕೆ ಸಹಕಾರಿಯಾಗುತ್ತೆ ಏನೋ ಸೆಲೆಬ್ರಿಟಿಗಳು ಅಥವಾ ಇನ್ನಿತರ ಬೇರೆ ಬೇರೆ ಈ ಟಿ ವಿ ಸಿನಿಮಾ ರಂಗ ಮಾಧ್ಯಮಕ್ಕಾಗಿ ಕೆಲಸ ಮಾಡುವಂಥ ಮನೋರಂಜನೆಗೆ ಕೆಲಸ ಮಾಡೋರಿಗೆ ಅವರಿಗೆ ಈಗ ಒಂದು ಅವಕಾಶಗಳು ಈಗ ಒಂದು ಬುಧನ ಈ ತುಲಾ ಪ್ರವೇಶ ಕಾಲದಲ್ಲಿ ಸಿಗುವಂಥದ್ದು ಅಕ್ಟೋಬರ್ ಹತ್ತರಿಂದ ಆತನು ಇಪ್ಪತ್ತೊಂಬತ್ತರವರೆಗೆ ಸುಮಾರು ಹತ್ತೊಂಬತ್ತು ದಿನಗಳ ಕಾಲ ರಾಶಿಯಲ್ಲಿ ಇರ್ತಾನೆ ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೆ ಹತ್ತೊಂಬತ್ತು ದಿನಗಳು ಆ ಬುಧನ ತುಲಾ ಅವಧಿಯಲ್ಲಿ ಹಲವಾರು ಜನರಿಗೆ ಈಗ ಸ್ವಲ್ಪ ಚೇತರಿಕೆ ಆಗುತ್ತೆ ಉಪಕಾರ ಆಗುತ್ತೆ ಅವರವರೊಂದು ಉದ್ಯೋಗನೋ ವ್ಯಾಪಾರನೋ ಬಿಸ್ನೆಸ್ಸೋ ಅವ್ರು ಮಾಡೋಂಥ ವೃತ್ತಿನೋ ಇದರಲ್ಲಿ ಅವರಿಗೆ ಒಂದು ಅವಕಾಶ ಒಂದು ಚಾನ್ಸ್ ಅಂತ ಹೇಳ್ತೇವೆ ಕೆಲವೊಮ್ಮೆ ಬಹಳ ಕಾಲದವರೆಗೆ ಕೆಲವೊಂದು ಗ್ರಹಗಳು ಬೈಪರ್ತಿದ್ದಾಗ ಅವರಿಗೆ ಚಾನ್ಸ್ಗಳು ಸಿಕ್ಕಿರೋದಿಲ್ಲ ಅವಕಾಶಗಳು ಸಿಕ್ಕಿರೋದಿಲ್ಲ ತಾತ್ಕಾಲಿಕ ನೆಲೆಯಲ್ಲಿ ಕೆಲಸ ಮಾಡೋರಿಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಟಾಸ್ಕ್ ಅಥವಾ ಒಂದೊಂದು ಉದ್ದೇಶಕ್ಕಾಗಿ ಅಷ್ಟೇ ಅವರಿಗೆ ಸೀಮಿತವಾಗಿರೋದು ಒಂದು ಒಂದು ಸಿನಿಮಾ ಆದರೆ ಆ ಸಿನಿಮಾ ಮುಗಿಯುವವರೆಗೆ ಅಷ್ಟೇ ಕೆಲಸ ಇರುತ್ತೆ ಆಮೇಲೆ ಇರೋದಿಲ್ಲ ಒಂದು ಇದನ್ನು ಬೇರೆ ಬೇರೆ ರೀತಿಯಂಥ ರೀತಿಯ ಸಮಯ ಅವಧಿ ಮೀ ನಿಗದಿತವಾದಂಥ ಸಮಸ್ಯೆಗಳಿಗೆ ಈಗ ಕೆಲವರಿಗೆ ಈಗ ಮತ್ತೆ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಹಲವಾರು ಅವಕಾಶಗಳು ಜನರಿಗೆ ಸಿಗುವಂಥದ್ದು ವ್ಯಾಪಾರಗಳು ಅಭಿವೃದ್ಧಿ ಆಗುವಂಥದ್ದು ಆರ್ಥಿಕ ಚೇತರಿಕೆ ಆಗುವಂಥದ್ದು ಜೊತೆಗೆ ಕೆಲವೊಂದು ಸರ್ಕಾರದ ಪಾಲಿಸಿ ಸರ್ಕಾರದ ಯಾವುದೇ ನೀತಿ ನಿಯಮಗಳಿಂದ ಜನರಿಗೆ ಸಹ ಕೆಲವೊಂದು ವಿಚಾರಗಳು ಇಳಿ ಬೆಳೆಗಳು ಇಳಿಕೆಯಾಗಿ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಸಮಾಧಾನ ಬರುವಂಥ ವಿಚಾರ ಸಹ ಇರುತ್ತೆ ಅಂದರೆ ಅವಧಿ ಭಾಳ ಚಿಕ್ಕದು ಹತ್ತೊಂಬತ್ತು ದಿನಗಳ ಅವಧಿ ಆದರೆ ಹತ್ತೊಂಬತ್ತು ದಿನಗಳ ಅವಧಿಯಲ್ಲಿ ಭಾಳಷ್ಟು ಉತ್ತಮ ಪರಿಣಾಮಗಳು ಆಗುವಂಥದ್ದು ಯಾಕಂದರೆ ಕೆಲವೊಂದು ಆಗೋಂಥ ಕಡಿಮೆ ಅವಧಿಯ ಉತ್ತಮ ಪರಿಣಾಮ ಸಹ ನಮಗೆ ದೀರ್ಘಕಾಲದ ಬೆನಿಫಿಟನ್ನು ಕೊಡುವಂಥದ್ದಿರುತ್ತೆ ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಈ ಒಂದು ಬುಧನಾಚರಣೆ ಸಾರ್ವಜನಿಕವಾಗಿ ಹೆಚ್ಚಿನ ಉತ್ತಮ ಪರಿಣಾಮಗಳು ಇದೆ ಆದರೆ ಅಲ್ಲಿ ಹದಿನೇಳನೇ ತಾರೀಕು ಬಳಿಕ ಅಂದರೆ ಈಗ ಆತನು ಹತ್ತನೇ ತಾರೀಕಿಗೆ ಪ್ರವೇಶ ಆಗುತ್ತೆ ಆತನು ಪ್ರವೇಶ ಆಗಿ ಒಂದು ವಾರದ ಬಳಿಕ ಅಂದರೆ ಹದಿನೇಳಕ್ಕೆ ಅಲ್ಲಿ ಅದೇ ರಾಶಿಗೆ ರವಿ ಸಹ ಪ್ರವೇಶ ಆಗ್ತಾನೆ ಅಲ್ಲಿಂದ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮ ಆಗ್ಬೋದು ಅಂದರೆ ಹದಿನೇಳವರೆಗೆ ಭಾಳ ತುಂಬ ಚೆನ್ನಾಗಿದೆ ನೂರಕ್ಕೆ ನೂರು ಉತ್ತಮ ಪರಿಣಾಮ ಅಂತ ಹೇಳ್ಬೋದು ಅದರಲ್ಲಿ ಇಲ್ಲಿ ಯಾವಾಗ ರವಿಯ ಪ್ರವೇಶ ಆಗುತ್ತೋ ಅಲ್ಲಿ ಈ ಬಾರಿ ರವಿಗೆ ಅಲ್ಲಿ ನೀಚತ್ವ ಬರುವ ಕಾರಣ ಆ ರವಿಯ ನೀಚತ್ವದ ಒಂದು ತರಂಗಗಳು ಒಂದು ಎಫೆಕ್ಟ್ ಅಂತ ಹೇಳ್ತೀವಲ್ಲ ಅದು ಅಲ್ಲಿ ಬುಧನ ಮೇಲೆ ಸಹ ಸ್ವಲ್ಪ ಅಡ್ಡ ಪರಿಣಾಮ ಬರುವುದು ಆವಾಗ ಆ ಬುಧನ ಒಂದು ಇಂಟೆನ್ಸಿಟಿ ಅಂತ ಹೇಳ್ತೇವೆ ಅದರ ಒಂದು ಪರಿಣಾಮದ ಒಂದು ಗಾಂಭೀರ್ಯ ಸ್ವಲ್ಪ ಕಡಿಮೆ ಆಗ್ಬೋದು ಆವಾಗ ಒಂದು ನೂರಕ್ಕೆ ಅರುವತ್ತು ಎಪ್ಪತ್ತು ಭಾಗ ಐವತ್ತು ಐವತ್ತು ಭಾಗವೂ ಕಡಿಮೆ ಆಗ್ಬೋದು ಹಾಗಾಗಿ ಆ ಒಂದು ಹದಿನೇಳರವರೆಗೆ ಭಾಳಷ್ಟು ಉತ್ತಮ ಪರಿಣಾಮವಿದೆ ಹದಿನೇಳರ ಬಳಿಕ ಅಕ್ಟೋಬರ್ ಹದಿನೇಳರ ಬಳಿಕ ಸ್ವಲ್ಪ ಮಟ್ಟಿಗೆ ಅಡಿ ಪರಿಣಾಮಗಳ ಸ್ವಲ್ಪ ಕಡಿಮೆ ಕೊರತೆಗೆ ಆಗ್ಬೋದು ಇವೆಲ್ಲವೂ ಈ ಒಂದು ಬುಧನ ಸಾರ್ವತ್ರಿಕ ಫಲವಾದ ಒಂದು ಸಂಕ್ಷಿಪ್ತವಾದ ಒಂದು ಮುನ್ನೋಟವನ್ನು ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೊಂಬರವರೆಗೆ ವಿಶ್ಲೇಷಣೆ ಮಾಡಿದ್ದಾಗಿದೆ ಏನು ರಾಶಿಗಳ ಮೇಲೆ ಯಾವ ರೀತಿ ಬುಧನ ಪರಿಣಾಮ ಇರೋದನ್ನು ಗಮನಿಸೋಣ ರಾಶಿಗಳ ಮೇಲೆ ವಿಶೇಷವಾಗಿ ಬುಧನು ಒಂದು ಬಾರಿ ಗೋಚಾರದಲ್ಲಿ ಆರು ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ಆತನನ್ನು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ ಕೆಲವು ಗ್ರಹಗಳು ಕೇವಲ ಮೂರು ರಾಶಿಗೂ ಕೆಲವೊಂದು ಗ್ರಹಗಳು ಕೆಲವು ನಾಲ್ಕು ರಾಶಿಗೂ ಕೊಡ್ತವೆ ಆದರೆ ಬುಧ ಈ ಆಗಲಿ ಚಂದ್ರ ಆಗಲಿ ಇವರೆಲ್ಲೂ ಒಂದು ಆರು ರಾಶಿಗೆ ಉತ್ತಮ ಫಲವನ್ನು ಕೊಡ್ತವೆ ಹಾಗಾಗಿ ಈ ಬಾರಿಯು ಆರು ರಾಶಿಗಳು ಉತ್ತಮ ಫಲವನ್ನು ಬುಧನಿಂದ ಪಡೆಯಲಿವೆ ಒಂದೊಂದಾಗಿ ರಾಶಿಗಳ ಮೇಲೆ ಯಾವ ರೀತಿ ಉತ್ತಮ ಪರಿಣಾಮ ಅಡ್ಡ ಪರಿಣಾಮ ಇದನ್ನು ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ನಿಮಗೆ ಆತನು ಬರುವಂಥ ನಿಮ್ಮ ರಾಶಿಯಿಂದ ಏಳನೇ ಮನೆ ಅಥವಾ ಸಪ್ತಮದ ಸ್ಥಾನ ತುಲಾ ರಾಶಿಯು ನಿಮ್ಮ ರಾಶಿಯಿಂದ ಏಳನೇ ಮನೆ ಅಂತ ಲೆಕ್ಕಕ್ಕೆ ಬರುತ್ತದ್ದು ಹಾಗಾಗಿ ನಿಮಗೆ ಈ ಬುಧನ ಈ ಪರಿಣಾಮವು ಅಷ್ಟೇನು ಉತ್ತಮವಾಗಿ ಪರಿಣಾಮ ಕೊಡ್ತಾ ಇಲ್ಲ ಅದರ ಬದಲು ನಿಮಗೆ ಉತ್ತಮದ ಬದಲು ಅಡ್ಡ ಪರಿಣಾಮಗಳಾಗಬಹುದು ವಿಶೇಷವಾಗಿ ಇದೊಂದು ಈ ಸಪ್ತಮದ ಚಲನೆಯಾಗಲು ನಿಮ್ಮ ಕೌಟುಂಬಿಕ ಜೀವನದ ಸ್ವಲ್ಪ ಏರುಪೇರು ಬರುವಂಥದ್ದಾಗಲಿ ಗಂಡ ಹಂಡಿತರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಲಿ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತು ಮಾತ್ರ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲೂ ಬೇಜಾರಾಗ್ಬೋದು ಜೊತೆಗೆ ವಿರುದ್ಧ ಲಿಂಗದವರೊಂದಿಗೆ ನಿಮಗೆ ಏನಾದರೂ ತೊಂದರೆಗಳು ಕಿರಿಕಿಗಳು ಆಗುವಂಥದ್ದು ಆ ವಿರುದ್ಧ ಲಿಂಗದವರಿಂದ ಪುರುಷರಿಗೆ ಸ್ತ್ರೀಯರ ಮೇಲೆ ಸ್ತ್ರೀಯರಿಗೆ ಪುರುಷರ ಮೇಲೆ ಆರೋಪಗಳು ಆಪಾದನೆಗಳು ಬರುವಂಥದ್ದು ಯಾವುದಾದ್ರೂ ಅನೈತಿಕ ವಿಚಾರದ ಸಂಬಂಧಗಳು ಈಗ ಬೆಳಕಿಗೆ ಬರುವಂಥದ್ದು ಅಥವಾ ಹಿಂದೆ ಮಾಡಿದ ಯಾವುದೇ ನಿಮ್ಮ ಒಂದು ಅನೈತಿಕ ವ್ಯವಹಾರಗಳು ಈಗ ಮತ್ತೆ ಅದು ಬೆಳಕಿಗೆ ಬಂದು ನಿಮ್ಮ ಮೇಲೆ ಏನಾದರೂ ಆರೋಪಗಳು ಕೋರ್ಟ್ ಕೇಸ್ಗಳು ಇದನ್ನೀತನ ಏನಾದರೂ ವಿವಾದಗಳು ಆಗುವಂಥದ್ದು ಮನಸ್ಸಿಗೆ ಬೇಜಾರು ಅಥವಾ ದುಃಖ ಆಗುವಂಥ ಘಟನೆಗಳು ಜೊಳುವಂಥದ್ದು ವಿರುದ್ಧ ಲಿಂಗದವರ ಜೊತೆಗೆ ನಿಮಗೆ ವಕಸ್ ಭಾಗವಾದಗಳು ಮನೆಯಲ್ಲಿಯೂ ಆಗ್ಬೋದು ಕೆಲಸದ ಜಾಗದಲ್ಲೂ ಆಗ್ಬೋದು ಅಥವಾ ಪ್ರಯಾಣ ಕಾಲದಲ್ಲೂ ಎಲ್ಲೂ ಆಗ್ಬೋದು ಹಾಗಾಗಿ ಇದರ ಬಗ್ಗೆ ಒಂದು ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ನಿಮ್ಮ ಮೇಲೆ ಅನೇಕ ರೀತಿಯ ಅನುಮಾನಗಳು ಸಂಶಯಗಳು ಆರೋಪಗಳು ಬರುವಂಥ ಸಾಧ್ಯತೆ ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಬರುವಂಥ ಸಾಧ್ಯತೆ ಇರುತ್ತೆ ಗಂಡ ಹಂಡಿತರ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥ ಇರುತ್ತೆ ಹಾಗಾಗಿ ಸಂಯಮ ಮಾತು ತಾಳ್ಮೆ ಖಂಡಿತ ನಿಮಗೆ ಬೇಕಾಗುತ್ತೆ ಯಾವುದೇ ರೀತಿ ಅತಿರೇಕದ ವರ್ತನೆಗೆಲ್ಲ ಹೋಗಬೇಡಿ ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಯಾವುದೇ ರೀತಿ ವಿವಾದಾತ್ಮಕ ವಿಚಾರಗಳಲ್ಲಿ ಸ್ವಲ್ಪ ದೂರ ಇರಬೇಕು ಸಾಮಾಜಿಕ ಜಾಲತಾಣದ ಇನ್ನಿತರ ಯಾವುದೇ ಇದರಲ್ಲಿ ಪೋಸ್ಟ್ ಗಿಷ್ಟು ಮಾಡುವಾಗಲೂ ಅಷ್ಟೇ ಅದರಲ್ಲೂ ಸಹ ನಿಮ್ಮ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಹಿಂಬೇಶ್ವರ ಅದರ ಹೊರತು ನಿಮಗೆ ಹಣಕಾಸಿನ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ಅಥವಾ ನಿಮ್ಮ ಉದ್ಯೋಗ ವೃತ್ತಿಯ ಮೇಲೆ ಅಷ್ಟೇನು ಅಡ್ಡ ಪರಿಣಾಮಗಳು ಮಂಗಳನ್ನು ಕೊಡ ಬುಧನು ಕೊಡೋದಿಲ್ಲ ಬುಧನು ಹೆಚ್ಚಾಗಿ ಕೆಲವೊಂದು ನಮ್ಮ ವೈಯಕ್ತಿಕ ವಿಚಾರ ಮೇಲೆ ನೈತಿಕತೆ ಮೇಲೆ ನಿಮಗೆ ಅಷ್ಟೇ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಆ ಬಗ್ಗೆ ಹೆಚ್ಚು ಗಮನಿಸಬೇಕು ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪರಿಹಾರ ಅಥವಾ ಧ್ಯಾನ ಧ್ಯಾನ ಧರ್ಮವನ್ನು ಮಾಡ್ಬೋದಾಗಿದೆ ಮೇಷರಾಶಿಯವರು ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಬಾರಿ ಆ ಒಂದು ಬುಧನ ಚಲನೆ ಬಹಳ ಒಂದು ಉತ್ತಮ ಫಲವನ್ನು ಕೊಡ್ತಾಯಿದೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ ಆರನೇ ಸ್ಥಾನದಲ್ಲಿ ಬರುವಂಥದ್ದು ಆರನೇ ಸ್ಥಾನದಲ್ಲಿ ಬುಧನು ಯಾವಾಗಲೂ ಉತ್ತಮ ಫಲವನ್ನು ಕೊಡ್ತಿದ್ದಾನೆ ನಿಮ್ಮ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು ಅನೇಕ ರೀತಿಯ ನಿಮಗೆ ಧನ ಕಗಣಗಳ ಸಮೃದ್ಧಿ ಆಗುವಂಥದ್ದು ವಸ್ತ್ರ ಆಭರಣ ಕೊಡುವಂಥದ್ದು ದೀರ್ಘಕಾಲದಿಂದ ಪೆಣ್ಣಿಗೆದ್ದ ಕೆಲಸ ಕಾರ್ಯಗಳಾಗುವಂಥದ್ದು ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಅಥವಾ ಕೆಲವರೊಂದು ಈ ಪ್ರೇಮ ಅಂದರೆ ಲವ್ ಅಫೇರ್ಗಳು ಅದರಲ್ಲಿ ಏನಾಗ ಸಕ್ಸಸ್ ರೇಟ್ಗಳು ಬರುವಂಥದ್ದು ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ ಉದ್ಯೋಗದಲ್ಲಿ ದಿಢೀರಾಗಿ ಬಡ್ತಿನೋ ಇನ್ಕ್ರಿಮೆಂಟು ಅಥವಾ ಏನೋ ಪ್ರಮೋಷನೋ ಇನ್ಕ್ರಿ ಇನ್ಸೆಂಟಿವ್ ಇತ್ಯಾದಿ ದಿಢೀರಾಗಿ ಸಿಗುವಂಥದ್ದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎರಡು ರೀತಿಯ ಉತ್ತಮ ಫಲ ಅಂದರೆ ನಿರೀಕ್ಷಿತ ಅನಿರೀಕ್ಷಿತ ಎರಡು ರೀತಿಯ ಉತ್ತಮ ಫಲಗಳನ್ನು ಇವಾಗ ಈಗ ಈ ಬ ತಿಂಗಳಲ್ಲಿ ಆ ಬುಧನ್ನು ನಿಮಗೆ ಕೊಡಲಿದ್ದಾನೆ ಇನ್ನು ವೃಷಭರಾಶಿಯವರು ನಡೆಸುವಂಥ ಬಿಸ್ನೆಸ್ ಯಾವುದಿದ್ರೆ ಆ ಎಲ್ಲ ರೀತಿಯ ಬಿಸ್ನೆಸ್ಗೂ ಈಗ ಬಹಳಷ್ಟು ಪೂರಕವಾದ ವಾತಾವರಣ ಇದೆ ಆ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಬರುತ್ತೆ ಜೊತೆಗೆ ಆ ಬಿಸ್ನೆಸ್ಸನ್ನು ಈಗ ಹೆಚ್ಚಿನ ಎಕ್ಸ್ಪಾನ್ಷನ್ ಮಾಡಲಿಕ್ಕೋ ಅಥವಾ ಅದನ್ನು ಹೆಚ್ಚಿನ ನಾನು ಬ್ರಾಂಚ್ ತೆರಳಲಿಕ್ಕೋ ಅಥವಾ ಇನ್ನಿತರದ ವಿಸ್ತರಣೆಗಳನ್ನು ಮಾಡಲಿಕ್ಕೋ ಅವಕಾಶ ಅವಕಾಶಗಳು ಬರ್ತವೆ ಸರ್ಕಾರದ ಯಾವುದೇ ಪಾಲಿಸಿಗಳ ಮೂಲಕ ನೀತಿ ನಿಯಮಗಳು ನಿಮಗೆ ಸಹಾಯ ಆಗುತ್ತೆ ಇನ್ನು ಹಲವಾರು ಈ ವೃಷಭರಾಶ್ವರಿಗೆ ಪ್ರಯಾಣ ಪ್ರವಾಸ ಅಥವಾ ದೂರ ದೇಶಗಳಿಗೆ ಹೋಗುವಂಥ ಅವಕಾಶ ಒದಗಿ ಬರುತ್ತೆ ಹಾಗಾಗಿ ವೃಷಭ ಈ ಬುಧನು ಈ ಬಾರಿ ಭಾಳಷ್ಟು ಉತ್ತಮ ಫಲವನ್ನು ಕೊಡ್ತಾನೆ ಅಲ್ಲದೆ ನಿಮಗೆ ಹಿಂದೆ ಶತ್ರುಗಳು ಆಗಿದ್ದವರು ಈಗ ಮಿತ್ರರಾಗುವಂಥ ಅವಕಾಶ ಅಂದರೆ ಹಿಂದೆ ನಿಮ್ಮಿಂದ ದೂರ ಇದ್ದರೋ ಹಿಂದೆ ನಿಮ್ಮನ್ನು ದ್ವೇಷ ಮಾಡ್ತಿದ್ದರು ಈಗ ನಿಮ್ಗೆ ಸಡನ್ನಾಗಿ ಆಶ್ಚರ್ಯ ಪಡುವಂತೆ ನಿಮಗೆ ಮಿತ್ರರಾಗುವಂಥದ್ದು ಈ ರೀತಿ ಹಲವಾರು ಪವಾಡ ಸದೃಶವಾದ ಘಟನೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲೋ ಆರ್ಥಿಕ ಜೀವನದಲ್ಲೋ ಅಥವಾ ನಿಮ್ಮ ಇನ್ನಿತರ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಸಹ ಇಂಥ ಒಂದು ಪೌಢಸಂದರ್ಶನದ ಘಟನೆಗಳು ಬುಧನು ಈ ಬಾರಿ ಮಾಡಲಿದ್ದಾನೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಅದಕ್ಕೂ ಬರುವಂಥದ್ದು ನಿಮ್ಮ ರಾಶಿ ಶುಕ್ರನ ಮನೆಗೆ ಅಂದರೆ ನಿಮ್ಮ ರಾಶಿ ವೃಷಭ ವೃಷಭರಾಶಿಯವರೆಗೂ ನಿಮ್ಮ ರಾಶಿ ಅಧಿಪತಿ ಶುಕ್ರನೇ ಆಗಿದ್ದಾನೆ ಹಾಗಾಗಿ ಆತನೊಂದು ಪರಮ ಮೈತ್ರಿಯ ಕಾರಣ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ನೀವು ಈ ಒಂದು ಬುಧನ ಗೋಚಾರ ಕಾಲ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೊಂಬತ್ತರ ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ನೀವು ಸಹ ಹೇಳ್ಬೋದಾಗಿದೆ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದ ಚಲನೆ ಪಂಚಮದಲ್ಲಿ ಬುಧನ ವಿಪರೀತ ಪರಿಣಾಮವನ್ನು ಕೊಡ್ತಾನೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ ಸಮ್ಮಿಶ್ರ ಫಲಗಳ ಕಾರಕನಾಗಿದ್ದಾನೆ ಅಂದರೆ ಆದ್ದರಿಂದ ನಿಮಗೆ ಹಣದ ಮೇಲೆ ಅಥವಾ ಆರೋಗ್ಯದ ಮೇಲೆ ಅಚ್ಚಿನ ಅಟ್ಟ ದೊಡ್ಡ ಪರಿಣಾಮ ಬರೋದಿಲ್ಲ ವೈಯಕ್ತಿಕವಾಗಿ ನಿಮ್ಮ ಜೀವನದ ಮೇಲೆ ಸ್ವಲ್ಪ ಅಂದರೆ ವೈಯಕ್ತಿಕ ಪರ್ಸನಲ್ ಲೈಫ್ನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂಥದ್ದು ವಿಶೇಷವಾಗಿ ಈ ಕಾಲದಲ್ಲಿ ನಿಮಗೆ ಕಿರಿಯರ ಜೊತೆಗೆ ಮಾತಿನ ಜಗಳ ಬರುವಂಥದ್ದು ಅಥವಾ ನಿಮ್ಮದೇ ಮಕ್ಕಳು ನಿಮಗೆ ಈಗ ವಿರುದ್ಧ ಮಾಡುತ್ತೋದು ಅಥವಾ ಮಕ್ಕಳು ಮಾಡಿದ ಅನೈತಿಕ ಕೆಲಸದ ಮೇಲೆ ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥದ್ದು ಅಥವಾ ಮಕ್ಕಳು ನಿಮ್ಮ ಅದನ್ನು ಧಿಕ್ಕರಿಸಿಕೊಂಡು ಅವರಿಗೆ ಇಷ್ಟ ಬಂದಂತೆ ಯಾವುದೇ ಕೆಲಸವನ್ನು ಮಾಡಿ ಅದರ ಮೂಲಕ ನಿಮಗೆ ಬೇಜಾರಾಗುವಂಥದ್ದು ಇನ್ನು ಕೆಲವರ ಮಕ್ಕಳು ಭಿನ್ನಾಭಿಪ್ರಾಯ ಮಾಡಿಕೊಂಡು ತಂದೆ ಮಕ್ಕಳಿಂದ ಸ್ವಲ್ಪ ತಂದೆ ತಾಯಿಯಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ದೂರ ಹೋಗುವಂಥದ್ದು ಈ ರೀತಿ ಮಕ್ಕಳಿಂದ ನಿಮಗೆ ಅಥವಾ ನಿಮಗಿಂತ ಕಿರಿಯರಿಂದ ನಿಮಗೆ ಬೇಜಾರಾಗುವಂಥ ಘಟನೆಗಳು ಈ ಮಿಥುನ ರಾಶಿಯರಿಗಾಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಡೆದಂಥ ಮನೆಯಲ್ಲಿ ನಡೆದಂಥ ಯಾವುದೇ ಒಂದು ಅಪರೂಪದ ಘಟನೆಯಿಂದ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರು ಹತಾಶೆ ಮತ್ತು ನಾಸ್ತಿಕತೆ ಬುದ್ಧಿ ಬರ್ತದೆ ಅಂದರೆ ಇಂಥದೆಲ್ಲ ಆಗಬೇಕು ನಾವು ಯಾವನ್ನ ಧೈರ್ಯಕ್ಕೆ ನಂಬಬೇಕು ಇದೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನನಗೆಲ್ಲ ಕೆಟ್ಟದೇ ಆಯಿತು ಅಂತ ಮುಂತಹ ನಿಮ್ಮ ಎಕ್ಸ್ಟಕ್ಕೆ ನಿರ್ಧಾರ ತೆಗೆದುಕೊಂಡು ನಿಮ್ಮಲ್ಲಿ ಈಗ ನಾಸ್ತಿಕ ಭಾವನೆ ಬರುವಂಥದ್ದು ಋಣಾತ್ಮಕ ಚಿಂತನೆ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಆಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಕ್ರೋಧ ಸಿಟ್ಟು ಹೆಚ್ಚಾಗುತ್ತೆ ತಾಳ್ಮೆ ಕಡಿಮೆ ಆಗುತ್ತೆ ಜೊತೆಗೆ ಹಲವಾರು ಅನಿಷ್ಟದ ಥರವಾದ ಬುದ್ಧಿಗಳು ಬರ್ತದೆ ಅಂದರೆ ಯಾವುದನ್ನು ಮಾಡಬಾರ್ದು ಅಂತ ಇರುತ್ತೆ ಅದನ್ನು ಮಾಡುವಂಥ ಅನಿಷ್ಟದ ಬುದ್ಧಿಗಳೆಲ್ಲ ಬರುವಂಥದ್ದು ಹಾಗಾಗಿ ಮನಸ್ಸಿನಲ್ಲಿ ಒಮ್ಮೆ ಒಮ್ಮೆ ಒಂದು ಸಲ ಈ ಸಂಶಯ ನೆಗೆಟಿವಿಟಿ ಅಥವಾ ಸಿಟ್ಟು ಇತ್ಯಾದಿಗಳು ಮನಸ್ಸಿಗೆ ಒಳ ಹಾಕರೆ ಅಲ್ಲಿ ಅದರ ಬೆನ್ನಿಗೆ ಅನ್ನಷ್ಟು ನೆಗೆಟಿವಿಟಿಗಳು ಬತ್ತಷ್ಟು ನಮಗೆ ತಾವು ಹಿಂಬಾಲಿಸ್ತೇವೆ ಹಾಗಾಗಿ ಇಂಥ ಒಂದು ಕಾರ್ಯ ನಿಮ್ಮಲ್ಲಿ ಆಗ್ಬೋದು ಮನೆಯಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ ಆ ಇನ್ಸಿಡೆಂಟ್ಸ್ ನಿಮಗೆ ಪೂರ್ತಿ ನೆಗೆಟಿವಿಟಿಗಳು ನಿಮ್ಮ ಮನಸ್ಸಲ್ಲಿ ಕೆಲಸ ಮಾಡುತ್ತೆ ಹಾಗೆ ಮಿಥುನ ರಾಶಿಯವರು ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಮಾತನ್ನು ನಿಯಂತ್ರಣ ಮಾಡಬೇಕು ಜೊತೆಗೆ ಕಿರಿಯರ ಜೊತೆಗೆ ನಿಮ್ಮ ಬಾಂಧವ್ಯ ಇಟ್ಕೊಳ್ಬೇಕು ಜೊತೆಗೆ ಕಿರಿಯರನ್ನು ನೀವು ಕ್ರೋಧ ಅಥವಾ ಸಿಟ್ಟಿನಿಂದ ಬೈದು ಬಡಿದು ಮಾಡೋದಕ್ಕಿಂತ ಅವರಿಗೆ ಒಂದು ಸಮಾಧಾನದ ಮೂಲಕ ಅಥವಾ ಅವರಿಗೆ ಒಂದು ಪರೋಕ್ಷವಾಗಿ ನೀತಿ ಹೇಳುವುದು ಉತ್ತಮವಾದ ನಾಯಕಿಯಾಗಿರುತ್ತೆ ಮಿಥುನ ರಾಶಿಯವರ ಜೊತೆಗೆ ನೀವು ಈ ತಿಂಗಳಲ್ಲಿ ಆರೋಗ್ಯ ಅಥವಾ ಹಣಕಾಸಿಗೆ ಬುಧನಿನ ಅಡ್ಡ ಪರಿಣಾಮ ಇರೋದಿಲ್ಲ ನೀವು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಧ್ಯಾನ ಮಾರ್ಗ ಶ್ಲೋಕ ಮಾರ್ಗ ಅನುಸರಿಸ ಮಾಡುವುದು ಮೇಷರಾಶಿ ಮಿಥುನ ರಾಶಿಯವರು ಆ ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ಈ ಬಾರಿ ಬುಧನ ಪರಿಣಾಮ ಅತ್ಯುತ್ತಮವಾಗಿದೆ ನಿಮಗೆ ವಿಶೇಷವಾಗಿ ಬುಧನು ಹೆಚ್ಚಿನ ಒಂದು ಸೌಲಭ್ಯವನ್ನು ಸುಖವನ್ನು ಭೋಗವನ್ನು ಮಾಡಲಿದ್ದಾನೆ ಆರ್ಥಿಕವಾಗಿ ಉತ್ತಮ ಫಲ ಹಣಕಾಸಿನ ಲಾಭ ಆಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಆಗುವಂಥದ್ದು ಯುವಕರು ಸಾಧಕರು ಅಥವಾ ಉದ್ಯೋಗ ಅಪೇಕ್ಷೆಗಳು ಜಾಬ್ ಹಂಟಿಂಗ್ ಯಾರು ಮಾಡ್ತಾರೆ ಅವರಿಗೆ ಜಾಬ್ ಸಿಗುವಂಥದ್ದು ಇನ್ನು ಈ ಕೃಷಿಕರು ಅಥವಾ ಕೃಷಿ ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳು ತೋಟಗಾರಿಕೆ ಹೈನುಗಾರಿಕೆ ಇನ್ನಿತರ ಬೇರೆ ಬೇರೆ ರೀತಿಯ ಕೃಷಿ ಸಂಬಂಧಿತವಾದ ವ್ಯಾಪಾರ ಬಿಸ್ನೆಸ್ ಮಾಡೋರಿಗೆ ಅನೇಕ ರೀತಿಯ ಲಾಭ ಆದಾಯಗಳಿವೆ ನಿಮ್ಮ ಹಿಂದಿನ ಎಲ್ಲ ನಷ್ಟಗಳಿಗೆ ಸರ್ಯೋಗಿ ಸಾಲಗಳನ್ನು ತೀರಿಸುವಂಥ ಅವಕಾಶ ಅವರಿಗೆ ಬರಲಿದೆ ಸಂಸಾರದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಒಂದು ಬಾಂಧವ್ಯ ಚೆನ್ನಾಗಿ ಆಗೋದು ಗಂಡ ಹಣ್ಣರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯಕ್ಕೆ ಚೆನ್ನಾಗಿ ಆಗುವಂಥದ್ದು ಜೊತೆಗೆ ಹಲವಾರು ಕಾಲದ ನಿಮ್ಮ ದೀರ್ಘ ಕನಸುಗಳು ನನಸಾಗುವಂಥದ್ದು ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳಿಗೆ ನಿಮ್ಮ ಸಮೀಪ ಆಗುವಂಥದ್ದು ಅಥವಾ ಹಿಂದೆ ನಿಮಗೆ ಅವಮಾನ ವ್ಯಕ್ತಿಗಳು ವ್ಯಕ್ತಿಗಳೀಗ ಅವರ ಕರೆದು ನಿಮಗೆ ಸನ್ಮಾನ ಮಾಡುವಂಥದ್ದು ಹಿಂದೆ ನಿಮಗೆ ಅವಕಾಶ ಯಾರು ನಿರಾಕರಿಸಿದ್ರು ಅವಾಗ ನಿಮಗೆ ಅವಕಾಶ ಕೊಡಲು ಮುಂಥದ ಆರ್ಡ ಸದೃಶವಾದ ಘಟನೆಗಳು ಈ ಬುಧನಿಂದ ಕಟಕ ರಾಶಿಯವರ ಜೀವನದಲ್ಲಿ ಆಗುವಂಥದ್ದು ಜೊತೆಗೆ ಹಲವಾರು ನಿಮಗೆ ಭೂಮಿ ಸಂಬಂಧಿತ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕರೆಗಳ ಮುನ್ನಡೆ ಆಗಲಿದೆ ಈ ಒಂದು ಸದಾವಕಾಶಗಳನ್ನು ಕಟಕ ರಾಶಿಯವರು ಸಣ್ಣ ಸದುಪಯೋಗ ಪಡಿಸಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಮಹಿಳೆಯರು ಉಗ್ರ ಸಹ ಕಟಕರಾಶಿಯವರಿಗೆ ಶುಭ ಫಲ ಬುಧನ ಕೊಡಲಿದ್ದಾನೆ ಈ ಈ ಶುಭ ಫಲದ ಜೊತೆಗೆ ನಿಮಗೆ ಮನಸ್ಸಿದ್ದರೆ ಆಸಕ್ತಿ ಇದ್ದರೆ ಕೊನೆಗಳಂಥ ಬುಧನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ಸಹ ಮಾಡ್ಬೋದು ರಾಶಿಯವರು ಮುಂದೆ ಶಿವರಾಶಿ ಶಿವರಾಶಿಗೆ ಈ ಒಂದು ಕಾಲದಲ್ಲಿ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ತೃತೀಯ ಸ್ಥಾನದಲ್ಲಿ ಅಲ್ಲಿ ಬುಧನಿಂದ ವ್ಯತಿರಿಕ್ತ ಪರಿಣಾಮವನ್ನು ಗಮನಿಸಬಹುದಾಗಿದೆ ಮೂರನೇ ಸ್ಥಾನದಲ್ಲಿ ಬುಧನು ನಮಗೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ ಮಾತಿನ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ ಹಣಕಾಸು ಆರೋಗ್ಯಕ್ಕೆ ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ ನಿಮ್ಮ ಮಾತು ನಡವಳಿಕೆಗೆ ಸ್ವಲ್ಪ ಬೇಜಾರು ಚೇಂಜ್ ಆಗುತ್ತೆ ನಿಮಗೆ ಸಿಟ್ಟು ಜಾಸ್ತಿ ಬರುತ್ತೆ ಆತಂಕ ಜಾಸ್ತಿ ಬರುತ್ತೆ ಅಥವಾ ಇತರರನ್ನು ದ್ವೇಷ ಮಾಡುವಂಥ ಬುದ್ಧಿ ಬರುತ್ತೆ ಜೊತೆಗೆ ಈ ಕಾಲದಲ್ಲಿ ಇತರರು ಸಹ ನಿಮ್ಮ ದ್ವೇಷ ಮಾಡ್ತಾರೆ ಅಷ್ಟೇ ಇತರನ್ನು ದ್ವೇಷ ಮಾಡೋದಲ್ಲ ಇತರ ಜನರು ಸಹ ನಿಮ್ಮನೀಗ ನೀವು ಮನೆಯ ಬಂದಿಗಳಿರ್ಬೋದು ನಿಮ್ಮ ಕೋಲಿಗ್ಸ್ ಅಥವಾ ಸಹೋದ್ಯೋಗಗಳಿರ್ಬೋದು ನಿಮ್ಮ ಸ್ವಂತ ಮಿತ್ರರಿರ್ಬೋದು ಈಗ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ ಯಾವುದೋ ನಿಮಗೆ ಅವರು ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಮೇಲೆ ಏನಾದರೂ ಕೆಟ್ಟ ಮಾತನಾಡ್ತಾರೆ ಅಥವಾ ಅದರ ಮೂಲಕ ಒಂದು ಮಾತಿನಿಂದ ನಿಮಗೆ ತುಂಬ ಬೇಜಾರಾಗುತ್ತೆ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನ ಆಗುವಂಥ ಘಟನೆ ಆಗುತ್ತೆ ವೈರತ್ವಗಳು ಹೆಚ್ಚಳಾಗುತ್ತೆ ಅಥವಾ ಗುಪ್ತ ಶತ್ರುಗಳ ಕಾಟ ಹೆಚ್ಚಳಾಗುತ್ತೆ ಅಥವಾ ಹಿಂದೆ ಮಿತ್ರರಾಗಿದ್ದವರಿಗೆ ನಿಮಗೆ ಪರಿವರ್ತನೆಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ ಈ ರೀತಿ ಹಲವಾರು ನಿಮಗೆ ಬೇಜಾರಾಗುವಂಥ ಘಟನೆಗಳು ಪದೇ ಪದೇ ಜರುಗುತ್ತೆ ಮನಸ್ಸಲ್ಲಿ ಸ್ವಲ್ಪ ಆತಂಕ ಚಿಂತೆ ಭಯ ಹೆಚ್ಚಾಗುತ್ತೆ ಅಥವಾ ನೀವು ನಡೆಸೋಂಥ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಆಸಕ್ತಿಗೆ ಕಡಿಮೆ ಆಗುತ್ತೆ ಆದರೆ ವ್ಯಾಪಾರ ಉದ್ಯೋಗಕ್ಕೆ ಏನೋ ಪೆಟ್ಟು ಅಂದರೆ ಹಣಕಾಸಿನ ಏನೂ ತೊಂದರೆ ಬರೋದಿಲ್ಲ ಆದರೆ ನಿಮಗೆ ಸ್ವಂತವಾಗಿ ಈಗ ಆಸಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ಈ ನೆಗೆಟಿವಿಟಿಯನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೊಳ್ಬೇಕು ಯಾವುದೇ ರೀತಿಯ ಇಂಥ ಒಂದು ಘಟನೆಗಳಿಂದ ತುಂಬ ಒಂದು ಮನಸ್ಸನ್ನು ನೊಂದು ಹವಾಮಾನಗಳು ವೈರತ್ವಗಳು ಶತ್ರುತ್ವಗಳು ಬರ್ತವೆ ಹೋಗ್ತವೆ ಅನ್ನೋದನ್ನು ಹಾಗೆ ಬಿಟ್ಟುಕೊಡಬೇಕು ಬಿಟ್ಟು ಕೊಡಬೇಕು ಹಾಗಾಗಿ ಮನೋ ನಿಯಂತ್ರಣ ನಿಮ್ಮ ಭಾವನೆ ಮತ್ತು ಮಾತುಗಳ ನಿಯಂತ್ರಣ ಮಾಡಿದರೆ ಹೆಚ್ಚಿನೇನು ಆತಂಕ ಭಯಪಡಬೇಕಾಗಿಲ್ಲ ಆರ್ಥಿಕವಾಗಿ ಅಥವಾ ಆರೋಗ್ಯವಾಗಿ ಏನೂ ನಿಮಗೆ ತೊಂದರೆಗಳು ಬರೋದಿಲ್ಲ ಶಿವರಾಶಿಯವರಿಗೆ ಆಸಕ್ತಿ ಇದ್ದರೆ ಕೊನೆಗಳಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪರಿಹಾರ ಪ್ರಾರ್ಥನೆ ನೀವು ಮಾಡಬಹುದಾಗಿದೆ ಶಿವರಾಶಿಯವರು ಆ ಬಳಿಕ ಕನ್ಯಾ ರಾಶಿ ರಾಶಿಗೆ ಈ ಬಾರಿ ನಿಮ್ಮ ರಾಶಿ ಬುಧನಾಗಿದ್ದಾನೆ ನಿಮ್ಮ ರಾಶಿ ಈಗ ಆಗುವಂಥ ಪರಿವರ್ತನೆ ಆತನ ಬಹಳ ಉತ್ತಮ ಪರಿವರ್ತನೆ ಅದು ಧನರಾ ಸ್ಥಾನ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನ ಹೇಳ್ತಾರೆ ಹಾಗಾಗಿ ನಿಮಗೆ ಈ ಬಾರಿ ಬುಧನಿಂದ ಅನೇಕ ಅನೇಕ ಲಾಭಗಳು ಆಗಲಿವೆ ಅನಿರೀಕ್ಷಿತ ಲಾಭ ಆಕಸ್ಮಿಕ ಲಾಭ ಅಂತ ಹೇಳಿದ್ರು ಅವೆಲ್ಲ ಆಗಲಿದೆ ಇದಕ್ಕೆ ಲಾಟರಿಗಳು ಅಥವಾ ಇನ್ನಿತರ ಅದೃಷ್ಟ ಫಲಿತಾಂಶದಲ್ಲಿ ಹೇಳ್ತಾರೆ ಅದಕ್ಕೆಲ್ಲ ಆಕಸ್ಮಿಕ ಲಾಭ ಅಂತ ಹೇಳ್ತಾರೆ ಹಾಗಾಗಿ ಅಂಥ ಒಂದು ಅದೃಷ್ಟ ನಿಮಗೆ ಒಳ್ಳೆಯದಾಗಲಿ ಜೊತೆಗೆ ಹಲವಾರು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಭ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ಸರ್ಕಾರ ಮೂಲ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು ಯುವಕರು ವಿದ್ಯಾರ್ಥಿಗಳು ಸಾಧಕರಿಗೆ ಕನ್ಯಾ ರಾಶಿ ಅವರ ಒಂದು ಅವಕಾಶಗಳು ಮದುವೆ ಆಗೋದ್ರಿಗೆ ಮದುವೆ ಆಗುವಂಥದ್ದು ಉದ್ಯೋಗ ಸಿಗೋದ್ರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಈ ಭೂಮಿಗೆ ಸಂಬಂಧಪಟ್ಟ ವಿವಾದ ಮನೆಗೆ ಸಂಬಂಧ ವಿವಾದಗಳಿಗೆ ಪರಿಹಾರ ಆಗುವಂಥದ್ದು ಸರ್ಕಾರ ಮೂಲದ ಸಿಗಬೇಕಾದ ಸವಲತ್ತುಗಳು ದಾಖಲೆ ಪತ್ರಗಳು ಸಿಗುವಂಥದ್ದು ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗಲಿಕ್ಕೆ ಅಥವಾ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರುವಂಥದ್ದು ಇನ್ನು ಹಲವರಿಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅವರ ಪ್ರತಿಭಾ ಪುರಸ್ಕಾರ ಕೆಲವರಿಗೆ ಸನ್ಮಾನ ಬಹುಮಾನಗಳು ಬರುವಂಥದ್ದು ಇನ್ನು ಹಲವಾರು ಇಲ್ಲಿತರ ಜನರಿಗೆ ಸಹ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಸಮಾಜದಲ್ಲಿ ಗುರುತಿಸುವಿಕೆ ಸನ್ಮಾನಗಳು ಬರೋದ್ದು ಕಲಾವಿದರು ಸಾಹಿತಿಗಳು ಅಥವಾ ಇನ್ನಿತರ ಬೇರೆ ಬೇರೆ ರೀತಿ ಸಾಹಿತ್ಯ ರಂಗದಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ಏನಾದರೂ ಒಂದು ಶ್ರೇಷ್ಠ ಸನ್ಮಾನಗಳು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಕೆಲವು ಪ್ರಶಸ್ತಿಗಳು ಬರೋದು ಈ ರೀತಿ ಹಲವಾರು ಪ್ರಯೋಜನಗಳು ಕನ್ಯಾ ರಾಶಿಯರಿಗೆ ಬುಧನು ಈ ಬಾರಿ ಕೊಡಲಿದ್ದಾನೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದ ಅಪರೂಪಕ್ಕೆ ಬರುವಂಥ ಅವಕಾಶ ಪದೇ ಪದೇ ಧನಸ್ಥಾನಕ್ಕೆ ಬುಧನು ಬರೋದಿಲ್ಲ ಅದು ದೀರ್ಘಕಾಲವಾಗಿ ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಸಿಗುವಂಥ ಅವಕಾಶ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಂಥರೂ ನಿಮ್ಮ ರಾಶಿ ಅಧಿಪತಿ ಆತನಾಗಿದ್ದಾನೆ ಹಾಗಾಗಿ ಬುಧನ ಒಂದು ಆಶೀರ್ವಾದವನ್ನು ಎಲ್ಲ ಕನ್ಯಾರಾಶಿಯವರ ಸದುಪಯೋಗ ಪಡಿಸಿಕೊಳ್ಳಿ ವಿದ್ಯಾರ್ಥಿಗಳು ಮಕ್ಕಳು ಯುವಕರು ಸಾಧಕರು ಎಲ್ಲರಿಗೂ ಅತ್ಯುತ್ತಮ ಫಲ ಬುಧನಿಂದ ನಿರೀಕ್ಷೆ ಮಾಡ್ಬೋದು ಕನ್ಯಾರಾಶಿಯವರು ಈ ಅಕ್ಟೋಬರ್ ಹತ್ತೊ ಹತ್ತರಿಂದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಆಸಕ್ತಿ ಇದ್ದರೆ ಬುಧನಿಗೆ ಸಂಬಂಧವಾದ ಮಂತ್ರ ಶ್ಲೋಕನೇ ಹೇಳ್ಬೋದಾಗಿದೆ ಮುಂದೆ ತುಲಾರಾಶಿ ತುಲಾ ರಾಶಿಗೆ ಈ ಒಂದು ನಿಮ್ಮ ಜನ್ಮಕ್ಕೆ ಬರುವಂಥದ್ದು ಜನ್ಮದಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ ಹಾಗಾಗಿ ಹೆಚ್ಚಿನ ಏನು ಉತ್ತಮ ಫಲ ನಿಮಗೆ ನಿರೀಕ್ಷೆ ಮಾಡುವುದಿಲ್ಲ ಜನ್ಮದಲ್ಲಿ ಬಂತಹ ಬುಧನಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಯಾರ್ಯಾರಿಗೆ ತುಲಾರಾಶಿಯವರಿಗೆರುತ್ತೆ ಉದಾಹರಣೆಗೆ ಬಿಪಿನೋ ಶುಗರು ಅಥವಾ ಇನ್ನೇ ಥರ ಕಿಡ್ನಿ ಸಮಸ್ಯೆನೋ ಅಥವಾ ಹಾರ್ಟ್ ಪ್ರಾಬ್ಲಮ್ ಏನೇ ಥರ ಜಾಯಿಂಟ್ ಪೇನ್ ಆರ್ಥರೈಟಿಸ್ ಯಾರು ಯಾವುದಿರ್ಬೋದು ಒಂದಲ್ಲ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ಈ ಒಂದು ಬುಧನ ಗೋಚಾರ ಕಾಲದಲ್ಲಿ ಅಂದರೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೊಂಬತ್ತರ ಸ್ವಲ್ಪ ಈ ಸಮಸ್ಯೆ ಹೆಚ್ಚಳ ಆಗುತ್ತೆ ಅಥವಾ ಆ ಸಮಸ್ಯೆಗೆ ಮತ್ತೆ ಕಾಣಿಸುವಂಥದ್ದು ಹಾಗಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಔಷಧಿ ಔಷಧಿ ಮಾಡಬೇಕು ವೈದ್ಯಕೀಯದ ಸಲಹೆ ಪಡೆಯಬೇಕಾಗುತ್ತೆ ಅಥವಾ ಏನಿ ಆರೋಗ್ಯವಂತರಿಗೆ ಸಹ ಅವರಿಗೆ ಏನಾದರೂ ಒಂದು ದಿಢೀರಾಗಿ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ತೊಂದರೆಗಳಾದರೂ ಕಿಡ್ನಿ ಸ್ಟೋನ್ ಆಗೋದಾಗಲಿ ಯುರಿನರಿ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅಂಥದ್ದು ಮೂತ್ರದ ಒಂದು ನಂಜು ಆಗುವಂಥದ್ದು ಇವೆಲ್ಲ ಏನಾದರೂ ತೊಂದರೆಗಳು ಆಗುವಂಥ ಇರುತ್ತೆ ಹಾಗಾಗಿ ಇಂಥ ಒಂದು ಅನಾರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮಾಡಿಸಬೇಕು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಚಿಂತೆ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ನಾನಾ ರೀತಿಯ ನೆಗೆಟಿವ್ ಥಾಟ್ಗಳಿಂದ ಋಣಾತ್ಮಕ ಭಾವನೆಗಳು ಹೆಚ್ಚಳ ಆಗುವಂಥದ್ದು ಹಣಕಾಸಿನ ಅರಿವು ನಿಲ್ದಾಣ ಆಗುತ್ತೆ ಬರಬೇಕಾದ ಹಣ ಬಾರದೇ ಇರುವಂಥದ್ದು ಅಥವಾ ನಿಮಗೆ ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇವ ಅದು ನೀವು ಕೊಟ್ಟ ಸಾಲದ ಹಣ ವಾಪಸ್ ಬರದಿರುವಂಥದ್ದು ಜೊತೆಗೆ ವಿವಿಧ ಕಾರಣಗಳಿಗೆ ಖರ್ಚು ಹೆಚ್ಚು ಹೆಚ್ಚಾಗುತ್ತೆ ಆಸ್ಪತ್ರೆ ಖರ್ಚು ಔಷಧದ ಖರ್ಚು ಯಂತ್ರ ವಾಹನ ರಿಪೇರಿ ಖರ್ಚು ಅತಿ ಯಾವುದೇ ಬೇರೆ ಬೇರೆ ಮೂಲಗಳಿಂದ ನಮಗೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಳಾಗುತ್ತೆ ಅದೇ ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಒಂದು ವಕ್ರದೃಷ್ಟಿಯಂದರೆ ನಿಮಗೆ ದಂಡ ಪೆನಾಲ್ಟಿಗಳು ಫೈನ್ಗಳು ಇತ್ಯಾದಿ ಬಿಡುವಂಥ ಅವಕಾಶ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ತನು ಮನ ಧನದ ಒಂದು ಎಚ್ಚರಿಕೆ ಬೇಕಾಗಿತ್ತು ತನು ಅಂದರೆ ಆರೋಗ್ಯದ ವಿಚಾರ ಆಗಲಿ ಹೇಳಿದ ಆರೋಗ್ಯ ಸಮಸ್ಯೆ ಬರ್ಬೋದು ಮನ ಅಂದರೆ ಮನಸ್ಸಿನ ಮೇಲೆ ನೆಗೆಟಿವ್ ಥಾಟ್ಗಳು ಋಣಾತ್ಮಕ ಧನ ಅಂದರೆ ಹಣಕದ ಮೇಲೆ ಖರ್ಚುಗಳು ವೆಚ್ಚಗಳು ಜಾಸ್ತಿ ಬರ್ತದೆ ಹಣ ನಷ್ಟ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ತುಳ ರಾಶಿಯವರಿಗೆ ಬುಧನ ಗೋಚಾರ ಅಷ್ಟೇನು ಉತ್ತಮವಾಗಿಲ್ಲ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಪರಿಹಾರ ಶ್ಲೋಕ ಧ್ಯಾನ ಮಾರ್ಗ ಅಥವಾ ಧ್ಯಾನ ಮಾರ್ಗನ ಅನುಸರಿಸ ಮಾಡಬೇಕಿದೆ ತುಲಾರಾಶಿಯವರು ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಗಮನಿಸಿದಾಗ ಹನ್ನೆರಡನೇ ಮತ್ತು ವ್ಯಯಸ್ಥಾನ ಅಂತ ನಷ್ಟ ಭಾವ ಹಾಗಾಗಿ ನಿಮಗೆ ಕಷ್ಟ ನಷ್ಟಗಳದ್ದು ಸೂಚನೆ ಈ ಬುಧನಿಂದಾಗಿ ಬರ್ತಾ ಇದೆ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ನಿಮಗೆ ಬರಬೇಕಾದ ಹಣಗಳು ಬಾರದೆ ಅಥವಾ ಬರಬೇಕಾದ ಬಂದ ಹಣ ನಿಮಗೆ ನಷ್ಟ ಆಗುವಂಥದಾಗಲಿ ನಿಮಗೆ ಇತರರ ಒಂದು ಸಜೆಷನ್ ಅಥವಾ ಮಾತುಗಳನ್ನು ಕೇಳಿ ನಿಮ್ಮದೇ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದಾಗಲಿ ಅಥವಾ ರಾಂಗ್ ಡಿಸಿಷನ್ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧ ಹಣವನ್ನು ಕಳೆದುಕೊಳ್ಳೋದಾಗಲಿ ಈ ಆನ್ಲೈನ್ ಆಫ್ಲೈನ್ ಅಥವಾ ಇಂಥ ಲಿಂಕ್ಗಳ ಮೂಲಕ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಯಾವುದೇ ಒಂದು ಅನ ದುರಾಶೆಗೆ ಅಥವಾ ಅತಿ ಆಸೆಗೆ ಬಿದ್ದುಕೊಂಡು ನೀವು ಹಣವನ್ನು ಅಲ್ಲಿ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಇಜ್ಜಬೇಕು ನಾವು ಆರೋಗ್ಯದಲ್ಲಿ ಹಾಗೆ ನಿಮಗೆ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ ಹೊಟ್ಟೆ ನಾವು ಅಜೀರ್ಣಗಳು ಕಾಣುವಂಥದ್ದು ಅಥವಾ ಆಹಾರ ದೋಷದ ಫುಡ್ ಫುಡ್ ಪಾಯ್ಸನಿಂಗಿಂದ ನಿಮಗೆ ತೊಂದರೆ ಆಗುವಂಥದ್ದೆಲ್ಲ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಸೂಕ್ತವಾದ ಆರೋಗ್ಯ ತಪಾಸಣೆ ಮಾಡಿಕೊಳ್ಬೇಕು ಇನ್ನು ಕೆಲವರಿಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಎಲ್ಲ ಡಲ್ ಆಗುತ್ತೆ ಅಂದರೆ ವ್ಯಾಪಾರಗಳಿಗೆ ಸ್ವಲ್ಪ ಹೆಚ್ಚು ಕಡೆ ಹೆಚ್ಚು ಆಗದೆ ಕಡಿಮೆ ಆಗುವಂಥದ್ದು ಜೊತೆಗೆ ನಿಮಗೆ ಈಗ ನಿರಾಸಕ್ತಿ ಬರೋದ್ದು ಯಾವುದ್ರಲ್ಲಿ ಆಸಕ್ತಿ ಇಲ್ಲ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಸೋಮಾರಿತನ ಆಲಸ್ಯಗಳು ಬರೋಂಥದ್ದು ಮನಸ್ಸಲ್ಲಿ ಸ್ವಲ್ಪ ಮಂಕು ಕವಿದಂಥ ಭಾವನೆ ಆಗುತ್ತೆ ಅವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ ಇನ್ನು ಈ ಮನೆಯಲ್ಲಿ ಸಾಗೆ ಮನೆಯ ವ್ಯಕ್ತಿಗಳ ಜೊತೆ ನಿಮಗೆ ಬಾಂಧವ್ಯ ಈಗ ಅಷ್ಟೇನು ಉತ್ತಮವಾಗಿರೋದ್ರೆ ಗಂಡ ಹೆಣ್ಣಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಇವೆಲ್ಲ ಸ್ವಲ್ಪ ಈಗ ಹದಗೆಡುವಂಥ ಸಾಧ್ಯತೆ ಅಲ್ಲದೆ ನಿಮಗೆ ಮನಸ್ಸಲ್ಲಿ ಈ ಕಾಲದ ಸ್ವಲ್ಪ ಭಯ ಆತಂಕ ಹೆಚ್ಚಾಗುತ್ತೆ ಯಾವುದೇ ಒಂದು ಕಾರಣ ಇಲ್ಲ ಸುಮ್ಮನೆ ಯಾವುದೇ ಕಾರಣಕ್ಕೆ ಮನಸ್ಸಲ್ಲಿ ಇದ್ದಕ್ಕಿದ್ದೇ ಭಯ ಆಗುವಂಥದ್ದು ನನಗೇನೋ ತೊಂದರೆ ಆಗುತ್ತೋ ನನಗೇನೋ ಅಪಾಯ ಬರುತ್ತೋ ಅಥವಾ ನನಗೆ ಯಾರಾದರೂ ತೊಂದರೆ ಮಾಡ್ತಾರೋ ಇತ್ಯಾದಿ ನಿಮ್ಮದೇ ಒಂದು ಅಸಂಪ್ಷನ್ ಮಾಡ್ಕೊಂಡು ಅಂದರೆ ನೀವೇ ಒಂದು ಮನಸ್ಸಲ್ಲಿ ಊಹೆ ಮಾಡಿಕೊಂಡು ನೀವೇ ಕಲ್ಪನೆ ಮಾಡ್ಕೊಳ್ಳೋಂಥದ್ದೆಲ್ಲ ಸಾಧ್ಯ ಇರುತ್ತೆ ಅವೆಲ್ಲಾದ್ರೂ ಸ್ವಲ್ಪ ನೀವು ದೂರ ಇರಬೇಕಾಗುತ್ತೆ ಹಾಗಾಗಿ ತನುಮಾನ ಧನದ ನಿಯಂತ್ರಣ ಬೇಕಾಗುತ್ತೆ ಆಹಾರ ವೈದ್ಯ ಇರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಹಣಕಾಸು ಇರ್ಬೋದು ಮನಸ್ಸಿನ ವಿಚಾರ ಎಲ್ಲ ಸ್ವಲ್ಪ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು ವೃಶ್ಚಿಕ ರಾಶಿಯವರು ಕೊನೆಗೆ ಹೇಳುವಂಥ ಈ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪರಿಹಾರ ದಾನ ಮಾರ್ಗ ಅನುಸರಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಒಂದೇ ಧನುಸ್ಸು ರಾಶಿ ಧನುಸ್ಸು ರಾಶಿಗೆ ಈ ಬಾರಿ ಬುಧನ ಒಂದು ಪರಿವರ್ತನೆ ಬಹಳ ಲಾಭದಾಯಕವಾಗಿರುತ್ತೆ ಲಾಭ ಸ್ಥಾನದಲ್ಲಿ ಏಕೈಕ ರಾಶಿ ಧನುರಾಶಿ ಆಗಿರುತ್ತೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಸ್ಥಾನ ಅಥವಾ ಲಾಭಸ್ಥಾನ ಅಂತ ಹೇಳುವಂಥದ್ದು ಹಾಗಾಗಿ ಒಂದು ಬಾರಿ ಯಾವುದೇ ಗ್ರ ಗೋಚಾರದಲ್ಲಿ ಒಂದು ರಾಶಿಗೆ ಲಾಭ ಸ್ಥಾನದ ಲಾಭವನ್ನು ಕೊಡ್ತಾಯಿದೆ ಆ ಒಂದು ರಾಶಿ ಯಾವುದಂದರೆ ಧನು ರಾಶಿ ಆಗಿರುತ್ತೆ ಹಾಗಾಗಿ ನಿಮಗೆ ಅತ್ಯಂತ ಲಾಭದಾಯಕವು ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭಾ ಪುರಸ್ಕಾರ ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದು ಅಂದುಕೊಂಡಂಥ ಹೈಯರ್ ಎಜುಕೇಷನ್ ನಿಮಗೆ ಸಿಲೆಕ್ಷನ್ ಆಗುವಂಥದ್ದು ಕೆಲವರಿಗೆ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಅವಕಾಶ ಬರುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮ ಪ್ರಗತಿ ಆಗುತ್ತೆ ಕೃಷಿಕರು ಹೈನುಗಾರಿಕೆ ತೋಟಗಾರಿಕೆ ಮಾಡುವಂಥ ಅವರ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳಾಗುತ್ತೆ ಅಥವಾ ದೀರ್ಘಕಾಲ ಬರಬೇಕಾದ ದೊಡ್ಡ ಮೊತ್ತದ ಬಾಕಿ ಹಣ ಈಗ ಬಂದು ಕೈ ಸೇರುವಂಥದ್ದು ಇನ್ನು ಸಿನಿಮಾ ರಂಗ ಟಿ ರಂಗ ಮಾಧ್ಯಮ ರಂಗ ಇನ್ನಿತರ ಬೇರೆ ಬೇರೆ ರೀತಿಯ ಈ ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು ಬರ್ತವೆ ಅಥವಾ ಹಿಂದೆ ಮಿಸ್ ಆಗಿದ್ದ ಅವಕಾಶ ನಿಮಗೆ ಮತ್ತೆ ಅವರು ಕಾಲ್ ಫಾರ್ಮ್ ಮಾಡೋಂಥದ್ದು ಇನ್ನೂ ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ ಹಾರ್ಡ್ವೇರ್ ಅಥವಾ ಇನ್ನಿದ್ರೆ ಕಂಪ್ಯೂಟರ್ ಸಂಬಂಧಿತ ಕ್ಷೇತ್ರದಲ್ಲಿ ಅವಕಾಶಗಳು ಬರಲಿವೆ ಹಾಗಾಗಿ ಹಲವಾರು ರಂಗದವರಿಗೆ ಉದ್ಯೋಗ ರಂಗದವರಿಗೆ ವ್ಯಾಪಾರಿಗಳಿಗೆ ಅಥವಾ ಯಾವುದೇ ಕೆಲಸ ಮಾಡೋರಿಗೆ ಅತ್ಯುತ್ತಮ ಅವಕಾಶಗಳು ಇರುತ್ತವೆ ಇನ್ನು ಇದಲ್ಲದೆ ಈ ಮಹಿಳೆಯರು ಗೃಹಿಣಿ ಅಥವಾ ಇನ್ನಿತರ ಗ್ರಹಿಸ ಅನೇಕ ರೀತಿಯ ಮನಸ್ಸಲ್ಲಿ ಶುಭ ಕೊಡುವಂಥ ಘಟನೆಗಳು ವಸ್ತ್ರಾಭರಣ ಕೊಡುವಂಥ ಯೋಗ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡೋದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳ ಬಗೆರದು ಮನೆಯೋ ಭೂಮಿನೋ ವಾಹನನ ಯಂತ್ರನ ಕೊಳ್ಳುವಂಥ ಅವಕಾಶ ಈ ರೀತಿ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗುವಂಥ ಒಂದು ಅವಕಾಶ ಬುಧನ ಒಂದು ಆಶೀರ್ವಾದದಿಂದ ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಇಪ್ಪತ್ತು ಮೂವತ್ತರ ಅವಧಿಯಲ್ಲಿ ಬರಲಿದೆ ಅದನ್ನು ಎಲ್ಲ ಧನುರಾಶಿಯವರು ಸದುಪಯೋಗ ಪಡಿಸಿಕೊಂಡು ಅಪೂರ್ವಕ್ಕೆ ಬರುವಂಥ ಲಾಭಸ್ಥಾನದ ಅವಕಾಶ ನೀವು ಏಕೈಕ ಪಡುವಂಥ ರಾಶಿ ಪಡೆದಿದ್ದೀರಾ ಈ ಒಂದು ಆಸಕ್ತಿ ಜೊತೆಗೆ ನೀವು ಅನು ಆ ನಿಮಗೆ ಮನಸ್ಸಿಗೆ ಒಪ್ಪಿದರೆ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರ ಹೇಳ್ಬೋದಾಗಿದೆ ಧನುರಾಶಿಯವರು ಮುಂದೆ ಮಕರ ರಾಶಿ ಮಕರ ರಾಶಿಗೆ ನಿಮ್ಮದಿಂದ ದಶಮ ಸ್ಥಾನ ಕರ್ಮಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಬುಧನು ಬಹಳ ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ಕರ್ಮಸ್ಥಾನದಲ್ಲಿ ಬಂದಂಥ ಮಕರ ರಾಶಿವರ ಬುಧನು ಈ ಬಾರಿ ನಿಮಗೆ ಅತ್ಯಂತ ಲಾಭವನ್ನು ಕೀರ್ತಿ ಯಶಯವನ್ನು ಕೊಡ್ತಾನೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ ಉದ್ಯೋಗ ಇಲ್ಲದೇ ಉದ್ಯೋಗ ಸಿಗುತ್ತೆ ವ್ಯಾಪಾರ ಕಡಿಮೆ ಇದ್ದರೆ ವ್ಯಾಪಾರ ಇಂಪ್ರೂವ್ ಆಗುತ್ತೆ ಹೊಸ ಆರಂಭ ಮಾಡಬೇಕು ಹೊಸ ವ್ಯಾಪಾರ ಆರಂಭ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು ಅದು ಭೂಮಿ ವ್ಯವಹಾರ ಇರ್ಬೋದು ಅದು ಇನ್ನಿತರ ಯಾವುದೇ ಆಹಾರ ಫುಡ್ ಫೈಸಿಗೆ ಸಂಬಂಧಪಟ್ಟಿರ್ಬೋದು ಫ್ಯಾನ್ಸಿ ಇರ್ಬೋದು ಬಟ್ಟೆ ಬೆರೆ ಇರ್ಬೋದು ಅಥವಾ ಕಬ್ಬಿಣ ಅಥವಾ ಮೆಟಲ್ ಸ್ಟೀಲ್ಗೆ ಸಂಬಂಧಪಟ್ಟ ವ್ಯವಹಾರಗಳಿರ್ಬೋದು ಅದು ಇನ್ನಿತರ ಯಾವುದೇ ರೀತಿಯ ಚಿಲ್ಲರೆ ರಿಟೇಲ್ ಅಂತ ಹೇಳ್ತೀವಿ ಒಂದು ರಿಟೇಲ್ ಬಿಸ್ನೆಸ್ ಇರ್ಬೋದು ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಈಗ ಅವಕಾಶಗಳು ಬರ್ತವೆ ಉದ್ಯೋಗ ಮಾಡಿದ್ರೆ ಉದ್ಯೋಗ ಅವಕಾಶ ಸೇಲ್ಸು ಮಾರ್ಕೆಟಿಂಗು ಫೈನಾನ್ಸು ಅಥವಾ ಇನ್ನಿತರ ವಾಹನ ಆಟೋಮೊಬೈಲ್ ಕ್ಷೇತ್ರ ಇರ್ಬೋದು ಈ ರೀತಿ ಹಲವಾರು ಫೀಲ್ಡ್ಗಳಲ್ಲಿ ಈಗ ಮಕರ ರಾಶಿಯವರಿಗೆ ಉದ್ಯೋಗದ ಈಗ ಬರ್ತವೆ ಅದನ್ನು ನೀವೀಗ ತೆಗೆದುಕೊಂಡು ಉದ್ಯೋಗಕ್ಕೆ ಆರಂಭ ಮಾಡ್ಬೋದು ಸಾಡೆ ಶಾತಿಯ ಪ್ರಭಾವ ನಿಮಗೆ ದಿನ ದಿನಕ್ಕೂ ಈಗ ಕಡಿಮೆ ಆಗ್ತಾಯಿದೆ ಗಮನಿಸಿಕೊಳ್ಳಿ ಹಿಂದೆ ಏರುಗತಿಯಲ್ಲಿದ್ದ ಈಗ ಶನಿ ಪ್ರಭಾವ ನಿಮಗೆ ದಿನ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಒಂದೊಂದೇ ಗ್ರಹಗಳು ನಿಮಗೆ ಅದರ ಜೊತೆಗೆ ಕೈ ಜೋಡಿಸ್ತಾ ಇರ್ತವೆ ಈಗ ಉದಾಹರಣೆಗೆ ನಿಮಗೆ ಬುಧನು ಈಗ ಕೈ ಜೋಡಿಸಿದ್ದಾರೆ ನಿಮ್ಮ ಜೊತೆ ಅದನ್ನು ಚೆನ್ನಾಗಿ ಈಗ ಸದುಪಯೋಗ ಪಡಿಸಿಕೊಳ್ಳಿ ಹಾಗಾಗಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಇದೆ ಅದ ಇದೆ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗುತ್ತೆ ಹೊಸ ಉದ್ಯೋಗದ ಅವಕಾಶ ಸಿಗುತ್ತೆ ಅಂತ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಾಂಧವ್ಯ ವೃದ್ಧಿಯಾಗುತ್ತೆ ಮನೆ ಮಂದಿ ಜೊತೆಗೆ ಅದು ಕುಟುಂಬದ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಇಷ್ಟವಾದ ಒಂದು ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು ಆ ಒಂದು ಸ್ಥಳದಲ್ಲಿ ನಿಮಗೆ ದೇವರ ಒಂದು ಅನುಗ್ರಹ ಆಗುವಂಥ ಒಂದು ಅಪ್ರತ್ಯಕ್ಷ ಅನುಭವ ಆಗುತ್ತದೆ ಇತ್ಯಾದಿ ಹಲವಾರು ಶೋಫಲಗಳು ಆಗಲಿವೆ ವಿಶೇಷವಾಗಿ ಯಾರಿಗಾದರೂ ಮಕರ ರಾಶಿಗೆ ವಿಷ್ಣುವಿನ ಕ್ಷೇತ್ರ ಅದು ಉದಾಹರಣೆಗೆ ವೆಂಕಟೇಶ್ವರ ರಂಗನಾಥ ಶ್ರೀನಿವಾಸ ಕೃಷ್ಣ ರಾಮ ಅಂತಾರ್ದು ಹೇಗೆ ವಿಷ್ಣುವಿನ ಕ್ಷೇತ್ರದಲ್ಲಿ ಕೆಲವೊಂದು ಮಕರ ರಾಶಿಗೆ ಯಾವುದೇ ಒಂದು ಮನಸ್ಸಿಗೆ ಒಂದು ಬವಾಡ ಸದೃಶವಾದ ಅದ್ಭುತವಾದ ಆಕಸ್ಮಿಕ ಘಟನೆಗಳಾಗಿ ಅದರಿಂದ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥ ದೇವರ ಅನುಗ್ರಹದ ಪ್ರತ್ಯಕ್ಷ ಅನುಭವವಂಥ ಘಟನೆಗಳು ಸಹ ಮಕರ ರಾಶಿಯವರಿಗೆ ಈ ಬಾರಿ ಆಗಲಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರ ಶ್ಲೋಕವನ್ನು ಹೇಳ್ಬೋದು ಮಕರ ರಾಶಿಯವರು ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ನವಮದ ಒಂಬತ್ತರ ಚಲನೆ ಒಂಬತ್ತರ ಚಲನೆ ಅಷ್ಟೇನು ಉತ್ತಮವಾಗಿರೋದಿಲ್ಲ ಅದರಲ್ಲಿ ಬದಲು ನಿಮಗೆ ವಿರುದ್ಧ ಫಲವನ್ನು ಕೊಡ್ಬೋದಾಗಿದೆ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಮನಸ್ಸಿನ ಸ್ವಲ್ಪ ಅಡ್ಡ ಪರಿಣಾಮ ಮನಸ್ಸಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಬರುತ್ತೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ ನಕಾರಾತ್ಮಕ ಭಾವನೆಗಳು ನಾಸ್ತಿಕ ಭಾವನೆಗಳು ಬರುವಂಥದ್ದು ಋಣಾತ್ಮಕವಾದ ಚಿಂತನೆಗಳು ಬರೋದು ಅಥವಾ ಇತರರನ್ನು ನಿಮಗೆ ದ್ವೇಷ ಮಾಡೋ ಬುದ್ಧಿ ಬರುತ್ತೆ ಅಥವಾ ಇತರ ಮೇಲೆ ಮಸ್ಸರ ಅಥವಾ ಹೊಟ್ಟೆ ಕಚ್ಚಿ ಪಡುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಜೊತೆಗೆ ಈ ಕಾಲದ ನಿಮಗೆ ಹಣದ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಇದಕ್ಕಿದ್ದರೆ ನಿಮ್ಮ ಹಣ ಖರ್ಚಾಗೋದಾಗಲಿ ಅಥವಾ ಬರಬೇಕಾದ ಹಣ ಬಾರದೆ ಇರುವಂಥದ್ದು ಮುಂತಾದ ಒಂದು ಆಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಸರ್ಕಾರದ ಮೂಲಕ ಮತ್ತು ಇನ್ನಿತರ ಒಂದು ಸಾರ್ವಜನಿಕ ಸಂಸ್ಥೆಗಳ ಮೂಲಕ ನಿಮಗೆ ನೋಟಿಸ್ ಬರೋದಾಗಲಿ ದಂಡನೆ ಬರೋದಾಗುತ್ತೆ ನಿಮ್ಮ ಮೇಲೆ ಕಾನೂನು ಕ್ರಮ ಬರೋದು ಇತ್ಯಾದಿ ಎಲ್ಲ ಆಗುತ್ತೆ ಜೊತೆಗೆ ಈ ಕಾಲದ ನಿಮಗೆ ದೈಹಿಕವಾಗಿ ಸ್ವಲ್ಪ ವೀಕ್ನೆಸ್ ಅದು ನಿತ್ರಣ ನಿಶಕ್ತಿ ಅಂತ ಹೇಳಿದ್ವಲ್ಲ ಆ ನಿಶಕ್ತಿಯ ಫೀಲಿಂಗ್ಸ್ ಆಗುತ್ತೆ ಹಾಗಾಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ಅಷ್ಟೇನು ಉತ್ತಮ ಇಲ್ಲ ತಾನೂ ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು ಯಾವುದೇ ರೀತಿ ಆ ಥರ ನಿರ್ಧಾರ ಬೇಡ ಜೊತೆಗೆ ಯಾವುದೇ ಒಂದು ಅನಿಷ್ಟವಾದ ಅಥವಾ ದುಷ್ಟವಾದ ಭ್ರಷ್ಟವಾದ ಆಚರಣೆಗಳಿಗೆ ಅಥವಾ ಇಂಥ ಒಂದು ವ್ಯಕ್ತಿಗಳ ಸಾಹಾಸವನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಶನಿಯ ಪ್ರಭಾವ ನಿಮ್ಮ ಮೇಲೆ ಈಗ ಗಾಢವಾಗಿದೆ ಹಾಗಾಗಿ ಯಾವುದೇ ಶನಿ ಪ್ರಭಾವ ಇದ್ದವರಿಗೆ ಯಾವುದೇ ಇನ್ನಿತರಗಳು ವಿರುದ್ಧವಾಗ ಅದರ ಪರಿಣಾಮ ಸ್ವಲ್ಪ ಡಬಲ್ ಅಂದರೆ ತುಂಬ ಒಂದು ಹೆಚ್ಚಿನ ಒಂದು ಪರಿಣಾಮ ಬರುತ್ತೆ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಖಂಡಿತ ಇರಬೇಕಾಗುತ್ತೆ ಕೊನೆಗೆ ಹೇಳುವಂಥ ಧ್ಯಾನ ಮಾರ್ಗ ಭಕ್ತಿ ಮಾರ್ಗ ಅಥವಾ ಪರಿಹಾರ ಮಾರ್ಗ ಅನುಸರಿಸಬೇಕಾಗತ್ತೆ ಈ ಕುಂಭರಾಶಿಯವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಸ್ಥಾನ ಅಷ್ಟಮದಲ್ಲಿ ಎಲ್ಲರೂ ಅಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ ಕೆಲವೊಂದು ಗ್ರಹಗಳಷ್ಟೇ ಉತ್ತಮ ಫಲ ಫೋಡ್ತಾನೆ ಉದಾಹರಣೆಗೆ ಶುಕ್ರ ಕೊಡ್ತಾನೆ ಬುಧ ಕೊಡ್ತಾನೆ ಹಾಗಾಗಿ ಆ ಒಂದು ಬುಧನಿಂದ ಸಿಗುವಂಥ ಅಷ್ಟಮದ ಫಲವನ್ನು ನಿಮಗೆ ಉತ್ತಮವಾದ ಫಲವನ್ನು ಅನುಭವಿಸಿಕೊಳ್ಳಿ ನಿಮಗೆ ಯಾವುದೇ ರೀತಿಯ ಆತಂಕಗಳಿಲ್ಲ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗುತ್ತೆ ಮೀನರಾಶಿಯವರಿಗೆ ಸಾಡೇ ಸಾತಿಯ ಪ್ರಭಾವ ಇದ್ದರೂ ಸಹ ಈಗ ನಮಗೆ ಒಳ್ಳೆಯದನ್ನು ಮಾಡ್ತಿದ್ದೇನೆ ಇಪ್ಪತ್ತೊಂಬತ್ತರವರೆಗೆ ಅಂದರೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಇರುವಂಥ ಹತ್ತೊಂಬತ್ತು ದಿನಗಳಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಬುದ್ಧನ ಕೊಡಲಿದ್ದಾನೆ ವ್ಯಾಪಾರಗಳಿಗೆ ಅಭಿವೃದ್ಧಿ ಉದ್ಯೋಗಗಳಿಗೆ ಅಭಿವೃದ್ಧಿ ಅಂದುಕೊಂಡ ಕೆಲಸ ಆಗುವಂಥದ್ದು ದೀರ್ಘಕಾಲದ ಪೆಂಡಿಗಿಂದ ಕೆಲಸ ಕರಲಾಗಂಥದ್ದು ಬರಬೇಕಾದ ದೊಡ್ಡ ಮೊತ್ತ ಹಣ ಬರುವಂಥದ್ದು ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಕ್ಷೇತ್ರದವರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಆಗುತ್ತೆ ಇನ್ನು ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಆಹಾರ ಸಾಮಗ್ರಿಗಳ ಚಟುವಟಿಕೆ ಹೋಟೆಲ್ ಉದ್ಯಮ ಇತ್ಯಾದಿ ನಡೆಸುವರಿಗೆ ಅವರಿಗೆ ಹೊಸ ಅವಕಾಶಗಳು ಬರೋದು ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಈ ರೀತಿ ಹಲವಾರು ಶುಭಫಲಗಳು ಆಗ್ತವೆ ಜೊತೆಗೆ ಇನ್ನೇನಾದರೂ ನೀವು ದೀರ್ಘಕಾಲದಿಂದ ಏನಾದರೂ ದೊಡ್ಡ ಕನಸುಗಳನ್ನು ಕಟ್ತೀವಿ ಉದಾಹರಣೆಗೆ ಮನೆ ಕಟ್ಟಬೇಕು ಭೂಮಿ ಕೊಡಬೇಕು ವಾಹನ ಕೊಡಬೇಕು ಮುಂತಾದ ಹಲವಾರು ದೀರ್ಘಕಾಲಿನ ಕನಸುಗಳಿಗೆ ಚಾಲನೆ ಸಿಗುವಂಥ ಸಾಧ್ಯತೆ ಇರುತ್ತೆ ಅದು ದೊಡ್ಡ ಮೊತ್ತದ ಸಾಲವನ್ನು ಪಡಲಿಕ್ಕೆ ನೀವು ಟ್ರೈ ಮಾಡ್ತೀರಾ ಇಷ್ಟು ದಿನ ಸಿಗದಂತಹ ಸಾಲ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಈ ರೀತಿ ಹಲವಾರು ಶುಭ ಫಲಗಳು ಈಗ ಆಗಲಿವೆ ಕೃಷಿಕರಿಗೆ ವ್ಯಾಪಾರ ಉದ್ಯೋಗಗಳಿಗೆ ಅಥವಾ ಮಹಿಳೆಯರು ಗೃಹಿಣರು ವಿದ್ಯಾರ್ಥಿಗಳು ಮುಂತಾದ ಎಲ್ಲ ವರ್ಗದವರಿಗೂ ಈ ಒಂದು ಬುಧನ ಗೋಚಾರವು ಹಲವಾರು ಅವಕಾಶವನ್ನು ಕೊಡಲಿದೆ ನಿಮಗೆ ಹಿಂದೆ ಮಿಸ್ ಆಗಿದ್ದ ಹಲವಾರು ಅವಕಾಶಗಳು ಈಗ ಬುಧ ನಿಮಗೆ ಕೊಡಲಿದ್ದಾನೆ ಅದನ್ನು ಚೆನ್ನಾಗಿ ಸದುಪಯೋಗಗೊಳಿಸಿಕೊಳ್ಳಿ ಲಾಭ ಇದೆ ಸುಖ ಇದೆ ಯಶಸ್ಸು ಯಶಸ್ಸು ಖಂಡಿತ ಇರುತ್ತೆ ಇವೆಲ್ಲವೂ ಈ ಹನ್ನೆರಡು ರಾಶಿಗಳ ಮೇಲೆ ಬುಧನ ಒಂದು ಗೋಚಾರದಿಂದ ಆಗುವಂಥ ಬುಧನ ತುಲಾ ಪ್ರವೇಶದ ಆಗುವಂಥ ಪರಿಣಾಮವನ್ನು ವಿವರಣೆ ಮಾಡಿದ್ದೇನೆ ಇಲ್ಲಿ ಆರು ರಾಶಿಗಳಿಗೆ ಅತ್ಯಂತ ಉತ್ತಮ ಪರಿಣಾಮಗಳು ವ್ಯಕ್ತವಾಗಿವೆ ಮೂರು ರಾಶಿಗಳು ಸ್ವಲ್ಪ ಮಿಶ್ರ ಫಲವು ಇನ್ನೊಂದು ಮೂರು ರಾಶಿಗಳು ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿವೆ ಈ ಸಮ್ಮಿಶ್ರ ಸಂಕಷ್ಟ ಫಲ ಬಂದವರು ಯಾರು ಆತಂಕ ಪಡಬೇಕಾಗಿಲ್ಲ ಸರಳವಾದ ಪರಿಹಾರ ಅಥವಾ ಧ್ಯಾನ ಮಾರ್ಗ ಭಕ್ತಿ ಮಾರ್ಗ ಅಥವಾ ದಾನ ಮಾರ್ಗ ಇದ್ದೇ ಇರುತ್ತೆ ಅದು ಋಷಿಮನೆಗಳು ಹಾಕಿಕೊಟ್ಟಂಥ ಒಂದು ಮಾರ್ಗ ಹಾಗಾಗಿ ಅದು ಖಂಡಿತ ಫೈಲ್ ಆಗೋದಿಲ್ಲ ಅದನ್ನು ನೀವು ಪಾಲನೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಇಲ್ಲಿ ಬುಧನಿಗೆ ಸಂಬಂಧಪಟ್ಟು ಪರಿಹಾರದಲ್ಲಿ ಅಥವಾ ಪ್ರಾರ್ಥನೆಯಲ್ಲಿ ಮೊದಲ ಆದ್ಯತೆ ಆದಿಪೂಜೆ ಪೂಜೆ ಗಣೇಶನಿಗೆ ಬರುತ್ತೆ ಗಣೇಶ ಭಗವಂತನು ಆತನು ಈ ಬುಧನ ದೋಷ ನಿವಾರಣೆಗೆ ಸಮರ್ಥನಾಗಿದ್ದಾರೆ ಆ ಗಣೇಶನ ಸ್ತುತಿ ಗಣೇಶನ ಸ್ತೋತ್ರ ಗಣೇಶನ ಪಾತ್ರ ಪ್ರಾ ಪ್ರಾರ್ಥನೆ ಮಾಡೋದಾಗಲಿ ಅಥವಾ ಗಣಪತಿಗೆ ಸಂಬಂಧ ಯಾವುದೇ ಶ್ಲೋಕವನ್ನು ಹೇಳೋದಾಗಲಿ ಅಥವಾ ಗಣೇಶನಿಗೆ ಸಂಬಂಧಿತ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ ಇವೆಲ್ಲವೂ ಆ ಗಣೇಶನ ಭಕ್ತಿಯ ದೋತಕ ಅದನ್ನು ಮಾಡೋದ್ರಿಂದ ನಿಮಗೆ ಬರತಕ್ಕಂಥ ಯಾವುದೇ ಈ ಬುಧನ ಸಂಬಂಧಿತ ದೋಷಗಳು ನಿವಾರಣೆ ಆಗುತ್ತೆ ಜೊತೆಗೆ ಅದರಿಂದ ನಿಮಗೆ ಆಗುವಂಥ ಅಡ್ಡ ಪರಿಣಾಮ ಕಡಿಮೆಯಾಗಿ ಉತ್ತಮ ಪರಿಣಾಮಗಳು ಆಗುವಂಥದ್ದು ಗಣಪತಿಯ ಶ್ಲೋಕ ಹೇಳ್ಬೋದು ಗಜಾನಂ ಭೂತ ಗಡಾದಿ ಸೇವಿತು ಕಪಿತ ಜಂಬೂ ಫಲ ಸಾರ್ವಭಕ್ಷಿತ उमासुत शोक विनाश कारण नमा विघ्नेश्वर पाद पंकज महाकाय सूर्यकोटि सम प्रभ निर्विघ्न कुर मे देव सर्वकार्यु सर्वद शुक्लांभरधर विष्णु शशिवर्ण चतुर्भुज प्रसन्नमदनम ध्यान सर्व विघ्नोपशात रीति ಹಲವಾರು ಗಣೇಶನ ಸರಳವಾದ ಶ್ಲೋಕಗಳು ಜನಪ್ರಿಯವಾಗಿದೆ ಆ ಜನಪ್ರಿಯ ಶ್ಲೋಕಗಳಲ್ಲಿ ಒಂದು ಎರಡೋ ಶ್ಲೋ ಯಾವುದೋ ಶ್ಲೋಕವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡಿ ಕನಿಷ್ಠ ಪಕ್ಷ ಐದು ಬಾರಿ ರಿಪೀಟ್ ಮಾಡಿರಲಿ ಅಂದರೆ ಐದು ಅನ್ನೋದು ಬುಧನೆಗೆ ಸಂಬಂಧಿತವಾದ ಪ್ರೀತಿಯಾದ ಸಂಖ್ಯೆ ಕನಿಷ್ಠ ಪಕ್ಷ ಐದು ಬಾರಿ ಮಾಡಿ ಅಥವಾ ಹತ್ತು ಬಾರಿ ಮಾಡೋ ಅಥವಾ ಗಣೇಶನ ಪ್ರಿಯ ಸಂಖ್ಯೆ ಇಪ್ಪತ್ತೊಂದು ಬಾರಿ ಮಾಡ್ಬೋದು ಈ ರೀತಿ ಆ ಒಂದು ಗಣೇಶನ ಒಂದೇ ಶ್ಲೋಕವನ್ನು ಹೇಳುವಂಥದ್ದು ಅಥವಾ ನಿಮಗೆ ದೀರ್ಘ ಶ್ಲೋಕ ಹೇಳಲಿಕ್ಕೆ ಯಾರು ಕಷ್ಟ ಅಷ್ಟ ಉಚ್ಚಾರಣೆ ಬರಲೆಂದು ಚಿಂತೆ ಪಡಬೇಕಾಗಿಲ್ಲ ಓಂ ಗಂಗ್ ಗಣಪತಯೇ ನಮಃ ಓಂ ಗಂಗ್ ಗಣಪತಯೇ ನಮಃ ಓಂ ಗಂಗ್ ಗಣಪತಿ ಏನಮ್ಮ ಅಂದರೆ ಗಣೇಶನ ಪ್ರಸಿದ್ಧವಾದ ಮೂಲ ಮಂತ್ರ ಇದೆ ಅದನ್ನು ನೀವು ಭಕ್ತಿಯಿಂದ ಒಂದು ಇಪ್ಪತ್ತೊಂದು ಬಾರನ ಐದು ಬಾರನ ಪಠನೆ ಮಾಡಿ ಅದನ್ನು ದೋಷ ದೋಷಕ್ಕೆ ಸಹಾಯ ಆಗುತ್ತೆ ಎಲ್ಲವೂ ಆ ದೇವತಾ ಸ್ಥಾನದಲ್ಲಿ ಅಗ್ ಗಣೇಶನ ಒಂದು ಅಗ್ರಸ್ಥಾನ ಆ ಬಳಿಕ ಒಂದು ಎರಡನೇ ಆದ್ಯತೆಯಾಗಿ ನೀವು ವಿಷ್ಣು ಅಥವಾ ನಾರಾಯಣನ ಸ್ವರೂಪವನ್ನು ಭಕ್ತಿ ಮಾಡೋದು ಯಾಕಂದರೆ ಆ ಬುಧನ ಒಂದು ಆದಿದೇವತೆಯ ಒಂದು ಅಂಶದಲ್ಲಿ ವಿಷ್ಣು ಅಂಶ ಅಂತ ಬರುತ್ತೆ ಹಾಗೆ ನಾರಾಯಣನ ಅಂಶ ಅಂತ ಬರುತ್ತೆ ಹಾಗೆ ಆ ಒಂದು ವಿಷ್ಣು ಅಥವಾ ನಾರಾಯಣನ ಭಕ್ತಿಯನ್ನು ಮಾಡೋದು ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೇ ವಾಸುದೇವಾಯ हरे राम हरे राम 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 हरे 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 कृष्णा हरे कृष्णा 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 हरे हरे मुंता ಪ್ರಸಿದ್ಧವಾದ ವಿಷ್ಣು ನಾರಾಯಣ ಕೃಷ್ಣ ರಾಮರಿಗೆ ಸಂಬಂಧಪಟ್ಟ ಯಾವುದೇ ನಾಮ ಹೇಳುವುದು ಅಥವಾ ಶ್ರೀನಿವಾಸ ವೆಂಕಟೇಶ್ವರ ಗೋವಿಂದ ನಾಮವನ್ನು ಹೇಳುವಂಥದ್ದು ಅಥವಾ ರಂಗನಾಥ ಸ್ವಾಮಿ ಭಕ್ತರು ರಂಗನಾಥರ ನಾಮವನ್ನು ಹೇಳುವಂಥದ್ದು ಈ ರೀತಿ ವಿಷ್ಣುವಿನ ಯಾವುದೇ ಅವತಾರ ರೂಪವನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಆ ಒಂದು ನಾರಾಯಣನ ನಾಮಸ್ಮರಣೆ ಮಾಡೋದ್ರಂದಲೂ ನಿಮಗೆ ಇರತಕ್ಕಂಥ ಬುಧನ ಸಂಬಂಧಿತ ಯಾವುದೇ ದೋಷಗಳು ಬರೋದಿಲ್ಲ ಜೊತೆಗೆ ಆ ದೋಷಗಳು ಇದ್ದವರಿಗೆ ಸಹ ದೋಷ ನಿವಾರಣೆಗೆ ಅತ್ಯುತ್ತಮ ಶೋಭಗಳು ಆಗ್ತವೆ ಹಾಗೆ ಯಾರೂ ಚಿಂತೆ ಆತಂಕ ಪಡಬೇಕಾಗಿಲ್ಲ ಇನ್ನು ಬುಧನಿಗೆ ಸಂಬಂಧಪಟ್ಟ ಹಲವಾರು ಶ್ಲೋಕಗಳಿರ್ತವೆ ಅದರಲ್ಲಿ ನವಗ್ರಹಗಳ ಶ್ಲೋಕದಲ್ಲಿ ಹೇಳುವಂಥ ನವಗಳು ಬರುವಂಥ ಪ್ರಿಯಾಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ಇದು ವೇದವ್ಯಾಸ ಭಗವಾನ್ ರಚಿತವಾದ ನವಗ್ರಹಳ ಸ್ತೋತ್ರದಲ್ಲಿ ಬರುವಂಥ ಒಂಬತ್ತು ಶ್ಲೋಕದಲ್ಲಿ ಬುಧನ ಶ್ಲೋಕ ಆಗಿರುತ್ತೆ ನವಗ್ರಹಳ ಸ್ತೋತ್ರ ಯಾರಿಗೆ ಬರುತ್ತೆ ಬಾಯಿಗೆ ಅದನ್ನು ಚೆನ್ನಾಗಿ ಪ್ರತಿದಿನ ಹೇಳಿಕೊಂಡ್ರೆ ಅದು ಒಳ್ಳೆಯದೇ ಯಾರಿಗೆ ಬರಲ್ಲ ಅಂತವರು ಕನಿಷ್ಠ ಪಕ್ಷ ಈ ಬುಧನ ಒಂದು ಶ್ಲೋಕ ಹೇಳ್ಕೊಳ್ಳುವಂಥದ್ದು ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ಅನ್ನೋದು ಇದೊಂದು ಸರಳವಾದ ಬುಧನ ಶ್ಲೋಕ ಇದನ್ನು ಐದು ಬಾರಿ ರಿಪೀಟ್ ಮಾಡಿ ಹೇಳಿಕೊಳ್ಳುವಂಥದ್ದು ಅದು ಉತ್ತಮ ಒಂದು ಆಗಿರುತ್ತೆ ಇನ್ನು ಬುಧನ ಒಂದು ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ ಪೀಡಾ ಪರಿಹಾರ ಶ್ಲೋಕ ಒಂಬತ್ತು ಗ್ರಹದ್ದು ಬರುತ್ತೆ ಆಸಕ್ತಿ ಇದ್ದರೂ ಒಂಬತ್ತು ಗ್ರಹದ್ದು ಹೇಳ್ಕೊಳ್ಬೋದು ಆದರೆ ಕೇವಲ ಈ ಬುಧನಿಗೆ ಸಂಬಂಧಪಟ್ಟವಾದ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಪುತ್ರೋ ಸೂರ್ಯಪ್ರಿಯ ಕೊರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಉತ್ಪಾತ ರೂಪೋ ಜಗತಾಂ ಚಂದ್ರ ಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಇದೊಂದು ಸರಳವಾದ ಬುಧನ ಪೀಡಾ ಪರಿಹಾರ ಶ್ಲೋಕ ಇದನ್ನು ನೀವು ಐದು ಬಾರಿ ರಿಪೀಟ್ ಮಾಡಿ ಹೇಳ್ಕೊಂಡ್ರಿ ಅದರಿಂದ ನಿಮಗೆ ಬುಧನಿಂದ ಬರುವಂಥ ಯಾವುದೇ ರೀತಿಯ ಪೀಡೆಗಳು ದೋಷಗಳು ನಿವಾರಣೆ ಆಗುತ್ತೆ ಹಾಗಾಗಿ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಪ್ರಾರ್ಥನಾ ಮಾರ್ಗದ ಮೂಲಕ ನೀವು ಗಣೇಶ ಆಗಲಿ ನಾರಾಯಣ ಆಗಲಿ ಬುಧನನ್ನಾಗಲಿ ಪ್ರಾರ್ಥನೆ ಮಾಡಿದರೆ ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ ಎಲ್ಲಿ ಬರತಕ್ಕಂಥದ್ದು ಹೇಳತಕ್ಕಂಥ ಯಾವುದೇ ದೋಷಗಳು ನಿಮ್ಮನ್ನು ಬಾಧೆ ಪಡಿಸುವುದಿಲ್ಲ ಇವೆಲ್ಲ ಭಕ್ತಿ ಮಾರ್ಗ ಆಯಿತು ಇನ್ನು ಇಂಥ ದೇವಾಲಯಗಳ ಸಂದರ್ಶನ ಮಾಡೋದು ಆಗಲೇ ಹೇಳಿದ್ದೀನಿ ಗಣೇಶ ವಿಷ್ಣು ಅಥವಾ ನಾರಾಯಣ ರಾಮ ಕೃಷ್ಣ ಈ ಶ್ರೀನಿವಾಸ ರಂಗನಾಥ ವೆಂಕಟೇಶ್ವರ ಮುಂತಾದ ಈ ಆಲಯಗಳಿಗೆ ನೀವು ಬುಧವಾರದಂದು ಸಂದರ್ಶನ ಮಾಡ್ಬೋದು ಗಣೇಶನಿಗೆ ಗರಿಕೆ ಹುಲ್ಲು ಅಥವಾ ಪುಷ್ಪವನ್ನು ಕೆಂಪು ಬಣ್ಣದ ಪುಷ್ಪವನ್ನು ಕೊಡುವುದಾಗಲಿ ವಿಷ್ಣು ದೇವಾಲಯ ಆದರೆ ತುಳಸಿ ಮಾಲೆನ ಹೂವುಗಳನ್ನು ಅಥವಾ ಮಲ್ಲಿಗೆ ಹೋಗುವ ಕೊಟ್ಟು ವಿಷ್ಣುವಿನ ಸಾನ್ನಿಧ್ಯದ ಭಕ್ತಿಯನ್ನು ಮಾಡೋದಾಗ್ಲಿ ಮಾಡ್ಬೋದು ಅದೇ ರೀತಿ ಈ ಭಕ್ತಿ ಮಾರ್ಗ ಅಲ್ಲದೆ ದಾನ ಮಾರ್ಗ ಅನ್ನೋದು ಸರ್ಶ್ರೇಷ್ಠವಾದ ಮಾರ್ಗ ಹೇಳಿದ್ದಾರೆ ಅದರಲ್ಲಿ ಬುಧನಿಗೆ ಸಂಬಂಧಪಟ್ಟವಾದ ಧಾನ್ಯವಾದ ಹೆಸರು ಕಾಳು ಅಥವಾ ಗ್ರೀನ್ ಗ್ರಾಮ್ ಮೂಂಗ್ ಅಂತ ಹೇಳ್ತೀವಿ ಅಂಥ ಹೆಸರು ಕಾಳಿನ ದಾನವನ್ನು ಕೊಡೋದಾಗಲಿ ಹೆಸರು ಕಾಳು ಹೆಸರು ಬೆಳೆತ ಹೆಸರು ಕಾಳು ಅಥವಾ ಹೆಸರು ಬೆಳೆ ಹಾಕಿ ಮಾಡಿದಂಥ ಉತ್ಪನ್ನಗಳನ್ನು ಕಿಚಡಿಯನ್ನು ಪೊಂಗ್ಗಳನ್ನು ಅಥವಾ ಇನ್ನಿತರ ಬೇರೆ ರೀತಿಯ ಖಾದ್ಯಗಳನ್ನು ಅಲ್ಲಿ ಅನ್ನದಾನ ಮಾಡುವಂಥ ಸಂಸ್ಥೆಗಳಿಗೆ ಆಶ್ರಮಗಳಿಗೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಆಲಯಗಳಿಗೆ ದೇವಾಲಯಗಳಿಗೂ ಕೊಡ್ಬೋದಾಗಿದೆ ಅನಾಥರಿಗೆ ಬ್ರಾಹ್ಮಣರಿಗೆ ವೃದ್ಧರಿಗೆ ಸಹವನ್ನು ಕೊಡ್ಬೋದಾಗಿದೆ ಇದು ಒಂದು ಬುಧನ ಧಾನ್ಯವನ್ನು ಕೊಡೋದು ಅದೇ ರೀತಿ ಬುಧನು ಯಾವುದೇ ರೀತಿ ಲೇಖನ ಸಾಮಗ್ರಿಗಳು ಸ್ಟೇಷನರಿ ಸಾಮ್ರಿಗಳ ಸಾಧನ ಕಾರಕನು ಅಂತ ಲೇಖನ ಸಾಮಗ್ರಿ ಬುಕ್ಸು ಸ್ಟೇಷನರಿ ಇತ್ಯಾದಿಗಳನ್ನು ಬಡ ವಿದ್ಯಾರ್ಥಿಗಳು ಕೊಡ್ಬೋದಾಗಿದೆ ಅದೇ ರೀತಿ ಬುಧನು ತೃತೀಯ ಲಿಂಗಗಳಿಗೆ ಕಾರಕನಾಗಿದ್ದಾನೆ ಹಾಗಾಗಿ ಬುಧವಾರದನ್ನು ತೃತೀಯ ಲಿಂಗಗಳಿಗೆ ಕೊಡುವಂತಹ ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ ಅದೇ ರೀತಿ ಆ ಬುಧನು ಈ ಹಸಿರು ತರಕಾರಿ ಸೊಪ್ಪು ಇತ್ಯಾದಿಗಳು ಸಾಧನ ಕಾರಕನು ಹಾಗಾಗಿ ಹಸಿರು ಬಣ್ಣದ ಸೊಪ್ಪು ತರಕಾರಿ ಅಥವಾ ಹಣಸಿರು ಬಣ್ಣದ ವಸ್ತ್ರ ಬಟ್ಟೆ ಇತ್ಯಾದಿಗಳನ್ನು ಅವಶ್ಯಕತೆ ಇದ್ದವರಿಗೆ ತೀರ ಒಂದು ನಿರ್ಗತಿಕರಿಗೆ ದಿನ ದಾನವಾಗಿ ಕೊಡ್ಬೋದಾಗಿದೆ ಈ ರೀತಿ ಹಲವಾರು ಮಾರ್ಗಗಳಿವೆ ಭಕ್ತಿ ಮಾರ್ಗ ದಾನ ಮಾರ್ಗ ಧರ್ಮ ಮಾರ್ಗ ದೇವಸ್ಥಾನ ದೇವಾಲಯಗಳ ಸಂದರ್ಶನ ಮಾರ್ಗ ಇವೆಲ್ಲ ಮಾಡೋದ್ರಿಂದ ಬುಧನ ದೋಷ ನಿಮಗೆ ನಿವಾರಣೆ ಆಗುತ್ತೆ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ ಈ ಬುಧನ ತುಲಾ ಒಂದು ಗೋಚಾರ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೊಂದು ಬರುತ್ತೆ ಹತ್ತೊಂಬತ್ತು ದಿನಗಳ ಅವಧಿಯು ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಶಕ್ತಿ ಯಾವು ತಂದುಕೊಡಲಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶನ್ ಮಂಗಲ ಅನುಭವ